ॐ श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रपाशकृतौ वन्दे भगवन्तौ पुनः पुनः जय हृदय जय श्रीराम। ಕೃಷ್ಣ ಭಗವಂತನ ಆಶೀರ್ವಾದ ತಗೊಂಡು ಭಗವದ್ಗೀತೆ 6ನೇ ಅಧ್ಯಾಯದ ಕೊನೆಯ ಹಂತಕ್ಕೆ ಬಂದಿದ್ದೀವಿ। ಕೊನೆ ಚಾಪ್ಟರ್ ಇದು। ನಲವತ್ತೊಂಬತ್ತನೇ ಚಾಪ್ಟ್ರು ನಿನ್ನೆ ಕೂಡ ಸ್ವಲ್ಪ ಮಾಡಿದ್ದೀವಿ, ಇವತ್ತು ಅದನ್ನು ಮುಗಿಸ್ಬಿಡೋಣ। ಯೋಗದಿಂದ ಜ್ಞಾನ ವಿಜ್ಞಾನಗಳು ಅಂತ ಹೇಳ್ತಾ ಇದ್ದಾರೆ। ಧ್ಯಾನದಲ್ಲಿ ಎರಡು ಥರ ಇದೆ, ಒಂದು ಕರ್ತೃತಂತ್ರವಾದ ಸಾಧನೆ, ಅಂದರೆ ಎಲ್ಲ ಕಡೆ ಹೇಳ್ಕೊಡೋದು ಕರ್ತೃತಂತ್ರವಾದ ಸಾಧನೆ, ಅದು ಸುಲಭ ಆಗಿರುತ್ತೆ। ಫಾರ್ ಎಕ್ಸಾಂಪಲ್ ಜಪ, ಉಸಿರಾಟವನ್ನು ಗಮನಿಸೋದು ಇವೆಲ್ಲ, ಇದು ಭಾವನಾ ರೂಪ ಅಂತಲೂ ಹೇಳ್ತಾರೆ। ಇನ್ನೊಂದು ವಸ್ತುತಂತ್ರವಾದ ಧ್ಯಾನ, ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳಿಕೊಟ್ಟಿರೋದು ಇದೇ ಧ್ಯಾನವನ್ನು ಅಂತ ಹೇಳಿದ್ರು ಅವರು। ಇಲ್ಲಿ ವಸ್ತುತಂತ್ರ ಅಂದರೆ ಏನು ಅಂತಂದರೆ, ನಾನು ಹಾವು ಅಂತ ಹೆದರ್ಕೊತಾ ಇರ್ತೀನಿ, ಆ ಕಡೆಯಿಂದ ಯಾರೋ ಬಂದಿದ್ದೆ, ಅಪ್ಪ ಅದು ಹಾವಲ್ಲ ನೋಡು ಹಗ್ಗ ಅಂತ ನನಗೆ ಟಾರ್ಚಾಗಿ ತೋರಿಸ್ತಾರೆ, ಆವಾಗ ನನಗೆ ಹಗ್ಗ ಅಂತ ಗೊತ್ತಾಗ್ಬಿಟ್ರೆ ಅದು ವಸ್ತುತಂತ್ರ, ಅಲ್ಲಿ ತತ್ವ ಹೇಗಿರುತ್ತೋ ಹಾಗೆ ಇದ್ದಾಗೆ ನನಗೆ ತೋರಿಸ್ಬಿಡುತ್ತೆ, ನಾನು ತಪ್ಪಾಗಿ ಹಾವು ಅಂತ ತಿಳ್ಕೊಂಡಿದ್ದೆ, ಹಾವಲ್ಲ ಅದು ಹಗ್ಗವೇ, ಇಷ್ಟೇ ಬೇಕಾಗಿರೋದು, ಅದಕ್ಕೋಸ್ಕರ ಅದು ವಸ್ತುತಂತ್ರ। ಈಗ ನಾನು ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ, ಆದರೆ ಇದಲ್ಲ, ಇದಕ್ಕೆ ಹಿಂತಡಿಕೆ, ಇದಕ್ಕೆ ಸಬ್ಸ್ಟ್ರಾಟಮ್, ಆಧಾರವಾಗಿರೋದೇ ನನ್ನ ನಿಜವಾದ ಸ್ವರೂಪ, ಅದನ್ನು ಆತ್ಮಸ್ವರೂಪ ಅಂತ ಕರೀತಾರೆ, ಅದನ್ನು ಜ್ಞಾನ ಅಂತ ಕರೀತಾರೆ ಅಂತ ಹೇಳಿದೆ। ಇನ್ನು ಈ ಆತ್ಮಜ್ಞಾನ ಮಾಡ್ಕೋಬೇಕಾದ್ರೆ ವಸ್ತುತಂತ್ರವಾದ ಸಾಧನೆ ಇರೋದೇ ಶ್ರವಣ ಮನನ ಧ್ಯಾನ। ಶ್ರವಣ ಅಂತಂತಂದರೆ ಶಾಸ್ತ್ರವನ್ನು ಗುರು ತಿಳಿಸ್ತಾ ಬರ್ತಾನೆ, ನಮಗೆ ಶ್ರವಣ ಮಾಡಿಸ್ತಾನೆ। ಮನನ ಅಂತಂದರೆ ಆ ಗುರು ಚರ್ಚಿಸಿ ಯುಕ್ತಿಗೆ ಹೊಂದಿಸಿ ತೋರಿಸ್ಕೊಡ್ತಾನೆ ಮನನ। ನಿಧಿಧ್ಯಾಸನ ಅಂತಂದರೆ ಈ ಎರಡಕ್ಕೂ ಕೂಡ ಮತ್ತೊಬ್ಬರ ಅಧೀನವಾಗಿರುತ್ತೆ, ಗುರುಗಳ ಅಧೀನವಾಗಿರುತ್ತೆ, ಆದರೆ ಧ್ಯಾನ ಅಂತ ಅನ್ನೋದು ನಾವೇ ಮಾಡಬೇಕಾಗಿರೋದು। ಇಲ್ಲಿ ಮೊದಲು ಗುರುಗಳು ಹೇಳಿದ್ದು ಶ್ರವಣ ಮನನ ಮಾಡಿಕೊಂಡ ಮೇಲೆ ಧ್ಯಾನವನ್ನು, ಇಲ್ಲಿ ಆಗ ಗುರು ಏನು ಬರೋಲ್ಲ, ಮೊದಲೇ ತಿಳಿಸಿರ್ತಾರೆ ಧ್ಯಾನ ಹೇಗೆ ಮಾಡಬೇಕು ಅಂತ, ನಾವು ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ। ಒಟ್ಟಿನಲ್ಲಿ ಶ್ರವಣ ಮನನ ಧ್ಯಾನ ಇವು ಮೂರು ವಸ್ತುತಂತ್ರ ಅಂತಲೂ ಹೇಳ್ತಾ ಇತ್ತು। ಈ ಧ್ಯಾನ ಮಾಡುವವನಿಗೆ ಇಲ್ಲಿಯೇ ಫಲವಾಗುತ್ತೆ, ಏನಾಗುತ್ತೆ, ಮೋಕ್ಷ। ಅಕಸ್ಮಾತ್ ಆಗದೆ ದೇಹ ಬಿಟ್ಟರೆ ಅವನು ಪುಣ್ಯವಂತರು ಪಡಿಬೇಕಾಗಿರೋ ಉತ್ತಮ ಲೋಕಗಳು ಎಷ್ಟೋ ವರ್ಷಗಳವರೆಗೂ ಇದ್ದು ಅನುಭವಿಸ್ತಾನೆ, ಅಥವಾ ಅದು ಆಗುತ್ತೆ, ಅದರ ಜೊತೆಗೆ ಧನವಂತರು ಶ್ರೀಮಂತರು ಶುದ್ಧ ಧರ್ಮಿಷ್ಠರಾಗಿರುವ ಮನೆಯಲ್ಲಿ ಹುಟ್ಟುತ್ತಾನೆ ಬುದ್ಧಂತರ, ಅಥವಾ ಪರಿಶುದ್ಧವಾದ ಯೋಗಿಗಳ ಮನೆಯಲ್ಲಿಯೇ ಹುಟ್ಟಿ ಅನುಗ್ರಹಿತನಾಗ್ತಾನೆ, ಅಲ್ಲಿ ಸಾಧನೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾನೆ ಅಂತಲೂ ಹೇಳಿದರು। ಮತ್ತು ಭಗವದ್ಗೀತೆಯಲ್ಲಿ ಯಾವುದನ್ನು ಹೊಗಳ್ತಾರೋ, ಅದು ಯಾವುದು ವಿಧಿಸಬೇಕಾಗಿದೆಯೋ, ಯಾವುದನ್ನು ಹೈಲೈಟ್ ಮಾಡಬೇಕಾಗಿದೆಯೋ ಅದನ್ನು ಹೊಗಳೋದು ನಮ್ಮ ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ಆ ಪದ್ಧತಿ। ಇಲ್ಲಿ ಧ್ಯಾನ ಯೋಗವನ್ನು ಹೊಗಳ್ತಾ ಇದ್ದಾರೆ, 2ನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಹಾಗೆ ಹೊಗಳ್ತು, 3ನೇ ಅಧ್ಯಾಯದಲ್ಲೆಲ್ಲ ಹಾಗೆ। ಮತ್ತು ಇದಕ್ಕೆ ಈ ಧ್ಯಾನ ಅಂತ ಅನ್ನೋದು ಒಳಗಿನ ಸಾಧನೆ, ಅಂತರಂಗ ಸಾಧನೆ, ಮತ್ತು ಧ್ಯಾನ ಮಾಡಬೇಕಾದ್ರೆ ಹೊರಗಡೆ ಸಾಧನೆ ಯಾವುದು, ಕರ್ಮಯೋಗ ಅಂತ ಕೂಡ ಹೇಳಿದೆ। ನಮಗೆ ಧ್ಯಾನ ಯೋಗ ಮಾಡಬೇಕಾದ್ರೆ ಕರ್ಮಯೋಗ ಹೇಗೆ ಸಹಾಯ ಮಾಡುತ್ತೆ, ಅದು ಬಾಹ್ಯ ಸಾಧನೆ, ನಮಗೆ ಚಿತ್ತಶುದ್ಧಿಯ ಮೂಲಕ, ಮತ್ತು ನನಗೆ ಸರ್ವಕರ್ಮ
ಕರ್ಮಗಳನ್ನು ಬಿದ್ದೋಗೋರ ಮೂಲಕ ನನಗೆ ಧ್ಯಾನವೇ ಬೇಕು, ದೇವರೇ ಬೇಕು ಅನ್ನೋ ಆಸೆಯನ್ನು ಹುಟ್ಟಿಸಿ ನನ್ನ ಧ್ಯಾನ ಯೋಗ ಮಾಡೋದಕ್ಕೆ ಅಥವಾ ಶ್ರವಣ ಮನನ ಧ್ಯಾನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾಯಿತು. ಆಗಲ್ಲಿಗೆ ಧ್ಯಾನ ಯೋಗದಿಂದಾಗಲಿ, ವಸ್ತುತಂತ್ರದ ಸಾಧನೆಯಿಂದಾಗಲಿ, ಶ್ರವಣ ಮನನ ಧ್ಯಾನದಿಂದ ನಮ್ಗೆ ಆಗಬೇಕಾಗಿರೋದೇನು? ಮೋಕ್ಷ. ಹಂಗಂದರೆ ಸಮ್ಯಕ್ ಜ್ಞಾನ ತಪ್ಪಿದಂತೆ ಆಗುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ಈ ಜನ್ಮದಲ್ಲಿ ಜ್ಞಾನದ ಫಲ ಸಿಗದೇ ಇದ್ದರೆ ಮುಂದಿನ ಜನ್ಮದಲ್ಲಿ ವ್ಯರ್ಥ ಆಗೋದಿಲ್ಲ ಅದು, ಮತ್ತು ಹಾಗೆ ಅದನ್ನು ಮಾಡಿಕೊಂಡು ಮುಂದಿನ ಜನ್ಮಕ್ಕೆ ಉಪಯೋಗ ಆಗುತ್ತೆ ಅಂತ ಕೂಡ ಹೇಳಿದರು. ಹೇಗೆ ಅಂತಂದರೆ, ಒಂದು ದೇವಸ್ಥಾನಕ್ಕೆ 500 ಮೆಟ್ಲು ಇರುತ್ತೆ. ನಾನು ಇವಾಗ 250 ಹತ್ಬಿಟ್ಟಿರ್ತೇನೆ, ಆಯಾಸ ಆಯಿತು, ನಾನು ರೆಸ್ಟ್ ತೊಗೊತೀನಿ 1 ಗಂಟೆನೋ 2 ಗಂಟೆನೋ ಅಥವಾ ಅವತ್ತು ರಾತ್ರಿ, ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆದ್ದರಿಂದ ಹೀಗೆ ಧ್ಯಾನ ಯೋಗದಲ್ಲಿ ಯಾರು ಬಂದು ಸಿದ್ಧರಾಗಿರ್ತಾರೋ, ಧ್ಯಾನ ಯೋಗ ಒಂದೇ ಅಲ್ಲ, ಹಿಂದಿನ ಜನ್ಮದಲ್ಲಿ ನಾವು ಏನೇನು ಸಾಧನೆಗಳು ಮಾಡಿರ್ತೀವೋ ಅವೆಲ್ಲವೂ ವ್ಯರ್ಥ ಆಗೋದಿಲ್ಲ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದು ಸಂಸ್ಕಾರ ರೂಪದಲ್ಲಿ ಅಂತಃಕರಣದಲ್ಲಿ ಇರುತ್ತೆ, ಅದು ಮುಂದಕ್ಕೆ ಫಲವನ್ನು ಕೊಟ್ಟೇ ಕೊಡುತ್ತೆ. ಅದಕ್ಕೋಸ್ಕರನೇ ನಾವು ಆದಷ್ಟು ಒಳ್ಳೆಯ ಸಂಸ್ಕಾರಗಳನ್ನ ಕೂಡಾಕಬೇಕು, ಒಳ್ಳೆಯವರ ಸವಾಸ ಮಾಡಬೇಕು, 3 ಹೊತ್ತು ಒಳ್ಳೆ ಚಿಂತನೆ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು, ಒಳ್ಳೆ ಚಿಂತನೆ ಮಾತಾಡಬೇಕು, ಒಳ್ಳೆ ಪುಸ್ತಕಗಳನ್ನ ಓದಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಒಳ್ಳೆ ಸಂಸ್ಕಾರವನ್ನು ಕೂಡಕೊಳ್ಳೋದಕ್ಕೋಸ್ಕರ ಅಂತ. ಮತ್ತು ಯಾರು ಪ್ರಯತ್ನಪೂರ್ವಕವಾಗಿ ಧ್ಯಾನವನ್ನು ಮಾಡ್ತಾರೋ ಇಲ್ಲಿಗೆ ಮುಗಿಯೋದಿಲ್ಲ, ಮುಂದಿನ ಜನ್ಮದಲ್ಲಿ ಮತ್ತೆ ಅದು ಮುಂದಕ್ಕೆ ಪ್ರಯತ್ನಕ್ಕೆ ಹೋಗುತ್ತೆ ಅಂತ ಕೂಡ ಹೇಳಿದ್ವಿ. ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದರು, ಒಂದು ಉತ್ತಮ ಕಲ್ಲನ್ನು ಉಜ್ಜಿದಷ್ಟು ಪಾಲಿಶ್ ಆದಷ್ಟು ಅದರಲ್ಲಿ ನಮ್ಮ ಮುಖ ಕೊಳೆಯೋ ಹಾಗೆ ನಾವು ಧ್ಯಾನಾದಿಗಳನ್ನ ಎಷ್ಟೆಷ್ಟು ಮಾಡ್ತೀವೋ ಅಷ್ಟು ನಮ್ಮ ಅಂತಃಕರಣದಲ್ಲಿ ಆ ಒಳಗಡೆ ಇರೋ ಆತ್ಮ ಸ್ಪಷ್ಟವಾಗಿ ಕಾಣೋದಕ್ಕೆ ಶುರು ಮಾಡ್ತಾನೆ ಅನ್ನೋದು ಕೂಡ ತೋರಿಸ್ಕೊಟ್ರು. ಮತ್ತೆ ತಪೋಸ್ವಿ ಬೋಧಿಕೋ ಯೋಗಿ ಅನ್ನೋ ಒಂದು ಮಂತ್ರದಲ್ಲಿ ಬೇರೆ ಬೇರೆ ಅರ್ಥ ಬರುತ್ತೆ. ಆದರೆ ನಾವು ಇಲ್ಲಿ ಯಾವ ಅರ್ಥವನ್ನು ತಿಳ್ಕೋಬೇಕು ಅಂದರೆ ಧ್ಯಾನಕ್ಕೆ ಸಂಬಂಧಪಟ್ಟರದನ್ನೇ ತಿಳ್ಕೋಬೇಕು. ಈ ಧ್ಯಾನಕ್ಕೆ ಸಂಬಂಧಪಟ್ಟರದನ್ನು ಹೇಳಿದ್ದಾರೆ, ಯೋಗವೆಂಬ ಮಾತಿಗೆ ಈಶ್ವರ ಅರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡೋದು ಎಲ್ಲ ಹೇಳಿದೆ. ಇಲ್ಲಿ ಈ ಧ್ಯಾನವನ್ನು ಹೊಗಳ್ತಾ ಇದ್ದರೆ ಮತ್ತು ಈ ಧ್ಯಾನ ಎಷ್ಟಪ್ಪ ಶ್ರೇಷ್ಠ ಅಂತಂದರೆ, ನಿಮ್ಮ ಕರ್ಮಯೋಗಕ್ಕಿಂತ ಶ್ರೇಷ್ಠ, ತಪಸ್ಸಿಗಿಂತ ಶ್ರೇಷ್ಠ. ಇಲ್ಲಿ ತಪಸ್ಸಂದರೆ ಏನು? ಈ ವಾನಪ್ರಸ್ಥಾಶ್ರಮದಲ್ಲಿ ಮಾಡೋ ತಪಸ್ಸುಗಳಿಗಿಂತ ಹೆಚ್ಚು. ನೀವು ಯಾವುದೇ ತಪಸ್ಸು ತಗೊಳ್ರಿ, ಎಲ್ಲ ತಪಸ್ಸುಗಳಿಗಿಂತ, ಎಲ್ಲ ಸಾಧನೆಗಳಿಗಿಂತ ಈ ಧ್ಯಾನ ಯೋಗ ಅತ್ಯಂತ ಶ್ರೇಷ್ಠವಾದ್ದು. ಅದಕ್ಕೆ ಧ್ಯಾನ ಯೋಗ ಮಾಡೋದು ಹೇಗೆ ಅಂತಂದ್ರೆ ತಿಳ್ಕೊಳ್ಳೋದು ಕಷ್ಟ ಇದೆ. ಎಷ್ಟೋ ಜನಕ್ಕೆ ಅದನ್ನು ಹೇಗೆ ಮಾಡಬೇಕು ಗೊತ್ತಿಲ್ಲ, ಸರಿಯಾಗಿ ನಮಗೆ ಮನಸ್ಸಿಗೆ ಕ್ಲಿಯರ್ ಕಟ್ ಪಿಕ್ಚರ್ ಬಂದಿರೋದಿಲ್ಲ. ಅದು ಅದಕ್ಕೋಸ್ಕರನೇ ಈ ಧ್ಯಾನ ಯೋಗವನ್ನು ಹೊಗಳ್ತಾ ಇರೋದು. ಮತ್ತು ಯಾವುದೇ ಉಪಾಸನೆ ತಿಳ್ಕೊಂಡ್ರು ಅದಕ್ಕಿಂತ ತುಂಬ ಒಳ್ಳೆಯದು. ಈ ಉಪನಿಷತ್ತುಗಳಲ್ಲಿ ಹೇಳಿರೋ ಉಪಾಸನೆ, ಅಹಂಗ್ರ ಉಪಾಸನೆ, ಓಂಕಾರ ಉಪಾಸನೆ, ವೈಶ್ವಾನರ ತೈಜಸ ಪ್ರಾಜ್ಞ ಉಪಾಸನೆ, ಇವು ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರೋದು ಧ್ಯಾನ ಯೋಗ. ಆದ್ದರಿಂದ ಜ್ಞಾನಕ್ಕಿಂತಲೂ ಈ ಯೋಗ ಸಾಧನೆ ತುಂಬ ಹೆಚ್ಚು. ಯೋಗ ಅಂದರೆ ಇಲ್ಲಿ ಧ್ಯಾನ, ಜ್ಞಾನಕ್ಕಿಂತಲೂ ಧ್ಯಾನ ಹೆಚ್ಚು. ಇಲ್ಲಿ ಜ್ಞಾನ ಅಂದಿದ ತಕ್ಷಣ ಪುಸ್ತಕದ ನಾಲೆಡ್ಜ್ ಅಂತ ಹೇಳ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಲ್ಲಿ. ಮತ್ತೆ ಮೋಕ್ಷ ಯಾತ್ರಿಂದ ವಿಜ್ಞಾನದಿಂದ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಒಂದು ಧ್ಯಾನ ಯೋಗ ಕರ್ಮಯೋಗಕ್ಕಿಂತ, ತಪಸ್ಸಿಗಿಂತ, ಉಪಾಸನೆಗಳಿಗಿಂತ, ಎಲ್ಲ ಸಾಧನೆಗಳಿಗಿಂತ ತುಂಬ ಹೆಚ್ಚಿನದು. ಒಂದೇ ಒಂದು ಪದದಲ್ಲಿ ಹೇಳಬೇಕು ಅಂತಂದರೆ, ನಮಗೆ ಸಾಧನೆಗಳು 3 ಉಂಟು. ಕರ್ತೃತಂತ್ರಗಳಿಗಿಂತ ಇದು ತುಂಬ ಶ್ರೇಷ್ಠ. ಅದಕ್ಕಿಂತ ಪರಂಪರಾ ಸಾಧನ ಅಂದರೆ ಕರ್ಮಯೋಗ ಮತ್ತು
ಉಪಾಸನೆ ಅಥವಾ ಜಪ ಅದಕ್ಕಿಂತ ಶ್ರೇಷ್ಠ, ಮತ್ತೆ ಸಹಕಾರಿ ಸಾಧನೆಗಳು ಅದಕ್ಕಿಂತ ಶ್ರೇಷ್ಠ, ಮತ್ತೆ ಸಾಧನ ಚತುಷ್ಟಯ ಅದಕ್ಕಿಂತ ಶ್ರೇಷ್ಠ ಬೇಕಾದಷ್ಟು. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಕರ್ಮ, ತಪಸ್ಸು, ಜ್ಞಾನ ಮತ್ತೆ ಉಪಾಸನೆ ಎಲ್ಲಕ್ಕಿಂತಲೂ ಈ ಧ್ಯಾನ ಯೋಗ ತುಂಬ ಶ್ರೇಷ್ಠವಾದ್ದು ಅಂತ ಹೇಳ್ತೀವಿ. ಇನ್ನು ಈ ಅಧ್ಯಾಯದ ಕೊನೆಯ ಶ್ಲೋಕ ಮುಂದಿನ ಮೂರು ಅಧ್ಯಾಯಗಳಿಗೆ ಪೀಠಿಕೆ ಆಗುತ್ತೆ ಅಂತ ಹೇಳಿದರು. ಇವತ್ತು ಸಾರಾಂಶ ಹೇಳ್ತಾ ಇರೋದು ಶ್ರದ್ಧಾವಾನ್ ಭಜತೆ ಯೋ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆದ್ದರಿಂದ ಹಿಂದೆ ಎಲ್ಲ ಸಾಧಕರಿಗಿಂತ ಈ ಧ್ಯಾನ ಯೋಗ ಮಾಡೋವನು ತುಂಬ ಹೆಚ್ಚು ಅಂತ ಹೇಳಿದ್ರು. ಇಲ್ಲಿ ಯೋಗವೆಂದರೆ ಧ್ಯಾನವೇ. ತುಂಬ ಡಿಸ್ಟರ್ಬ್ ಆಗ್ತಾ ಇದೆಯಾ ನಿಮಗೆ ಕೇಳಿಸ್ತಾ ಇದೆಯಾ? ಅಥವಾ ಮಕ್ಕಳ ಗಲಾಟೆ ಜಾಸ್ತಿ ಆಗ್ತಾ ಇದೆಯಾ? ಹಲೋ, ಅಲ್ಲ ಅಲ್ಲ, ನಿಮ್ಗೆ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಾ ಅಥವಾ ಶಬ್ದ ಡಿಸ್ಟರ್ಬ್ ಆಗ್ತಾ ಇದೆಯಾ ಹುಡುಗರದು? ಡಿಸ್ಟರ್ಬೆನ್ಸ್ ಅಂತ ಏನಾದ್ರೂ ಆಗ್ತಾ ಇದೆಯಮ್ಮ? ಒಂದ್ ನಿಮಿಷ ಯಾರಾದ್ರೂ ಸ್ವಲ್ಪ ಬದನೆ ಮಾಡಿಯಮ್ಮ, ಬಂದೆ ಒಂದೆರಡು ನಿಮಿಷ ಬದನೆ ಮಾಡಿ, ಶ್ರೀರಾಮ್ ಜಯರಾಮ್ ಏನಾದ್ರೂ ಒಂದ್ ಮಾಡ್ತಾ ಇರಿ ಬಂದೆ. ಐದೇ ನಿಮಿಷ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮೋ ಶ್ರೀರಾಮ್ ಜೈ 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 ರಾಮೋ ಶ್ರೀರಾಮ್ ಜೈ ರಾಮ ಜೈ ರಾಮೋ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ 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 ರಾಮ್ ಓಂ ಶ್ರೀರಾಮ್ ಜೈ ರಾಮ್ 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 ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ 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 ರಾಮ ಶ್ರೀರಾಮ್ ಜೈ ರಾಮ ಜೈ ಜೈ ರಾಮ
श्रीराम जय राम जय जय राम ओम श्रीराम जय राम जय जय राम ओम श्रीराम जय 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 राम श्रीराम जय राम जय जय राम श्रीराम जय राम जय जय राम जय ಅಲ್ಲಿಗೆ ಇಲ್ಲಿ ಯೋಗ ಅಂತಂದ್ರೆ ಧ್ಯಾನ ಅಂತಾನೆ ಇಟ್ಕೋಬೇಕು. ಯೋಗಾಸನ ಪ್ರಾಣಾಯಾಮ ಅಥವಾ ಕರ್ಮಯೋಗ ಅಲ್ಲ, ಅದನ್ನು ಚೆನ್ನಾಗಿ ತಿಳ್ಕೋಬೇಕು ನಾವು. ಇಲ್ಲಿ ವಸ್ತುವನ್ನ ಏಕಾಗ್ರತೆಯಿಂದ ಗಮನಿಸೋದು ಅಂತಿದೆ. ಯಾವ ವಸ್ತುವನ್ನ? ಆತ್ಮನನ್ನೇ ಅಂತ ಹೇಳ್ತೀನಿ. ಹಾಗಾದರೆ ಏಕಾಗ್ರತೆಯಿಂದ ಗಮನಿಸಿದ ತಕ್ಷಣ ಅದು ಏನು ಬೇಕಾದರೂ ಅದು ಧ್ಯಾನವೇ ಆಗ್ಬಿಡುತ್ತಾ ಅಂತಂದರೆ ಅಲ್ಲ. ಈಗ ಒಬ್ಬ ಕಳ್ಳ ಮನೆಯಲ್ಲಿರೋ ದುಡ್ಡಿನ ಪೆಟ್ಟಿ ಮೇಲೆ ಅವನು ಏಕಾಗ್ರತೆ ಇರುತ್ತೆ, ಮೂರುತ್ತು ಅದನ್ನೇ ಚಿಂತನೆ ಮಾಡ್ತಾ ಇರ್ತಾನೆ, ಅವನದು ಧ್ಯಾನ ಅಂತ ಹೇಳ್ಬೋದಾ? ಆಗೋದಿಲ್ಲ. ಹಾಗಾದರೆ ಧ್ಯಾನ ಅಂತ ಏಕಾಗ್ರತೆಯಿಂದ ನಾವು ಮಾಡಬೇಕಾದ್ರೆ ಜಪ ಅಲ್ಲ, ಮತ್ತು ಯಾವುದಾದರೆ ಧ್ಯಾನ? ಆತ್ಮನ ಕುರಿತು ಏಕಾಗ್ರತೆಯಿಂದ ಚಿಂತನೆ ಮಾಡ್ತಾ ಇದ್ರೆ ಮಾತ್ರ ಧ್ಯಾನ. ಹಾಗಾದರೆ ಆತ್ಮ ಅಂತಂದರೆ ಏನು ಗೊತ್ತಾ ನಮಗೆ? ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಾವು ಆತ್ಮನ ತತ್ವವನ್ನು ಕಂಡುಕೊಂಡಿದ್ದೀವಿ. ಶ್ರವಣ ಮನನದಲ್ಲಿ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅನಾತ್ಮವನ್ನು. ಇಲ್ಲಿ ಧ್ಯಾನ ಅಂತಂದರೆ ನಿಜ ಏಕಾಗ್ರತೆಯಿಂದ ಗಮನಿಸೋದು ಅಂತ. ಏನು ಗಮನಿಸೋದು? ಆತ್ಮನಿಗೆ ಏನಾದರೂ ಆಕಾರ ಇದೆಯಾ, ಹೆಸರಿದೆಯಾ, ಕುಲ ಇದೆಯಾ, ಗೋತ್ರ ಇದೆಯಾ, ಗಣಸ ಹೆಂಗಸ ಅಲ್ಲ, ಏನೇನೂ ಮಾಡದೆ ಸುಮ್ಮನೆ ಇರೋದು ಇದು. ಸೊ ಅಲ್ಲಿಗೆ ನಾವು ಏಕಾಗ್ರತೆಯಿಂದ ನೋಡೋದು ಯಾವುದು? ರುದ್ರಾದಿ ದೇವತೆಗಳನ್ನ ನೋಡ್ಬೋದು. ಆದರೆ ಇಲ್ಲಿ ಹೇಳ್ತಾ ಇರೋದು ಅದು ಯಾವುದು ಅಲ್ವಾ? ಅಲ್ಲ, ಸರ್ವ ದೇವತಾತ್ಮನದ ವಾಸುದೇವ ಅಂದರೆ ಎಲ್ಲರಿಗೂ ಆತ್ಮನಾಗಿರೋ ಪರಮಾತ್ಮನ ನಾವು ಏಕಾಗ್ರಚಿತ್ತದಿಂದ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ. ಮತ್ತು ಅದನ್ನು ನೋಡೋದಲ್ಲ ಇದು ಆ್ಯಕ್ಚುಲಿ. ಆದ್ದರಿಂದ ನಾವು ಕರ್ಮವನ್ನು ಮಾಡಲಿ ಭಗವಂತನ ಆರಾಧನೆ ಮಾಡಬೇಕು, ಧ್ಯಾನ ಮಾಡಲಿ ಭಗವಂತನ್ನೇ ಮಾಡ್ಕೋಬೇಕು, ಅರ್ಥಕೊಳ್ಳೋಕೆ ಹೋಗಲಿ ಭಗವಂತನ್ನೇ ಅರ್ಥಕೋಬೇಕು ಅಂತ ಇದು ಗೀತೆಯ ಮುಖ್ಯ ಉಪದೇಶ ಆಗಿರುತ್ತೆ. ಆದ್ದರಿಂದ ಪರಮಾತ್ಮನ ಒಬ್ಬನನ್ನು ಅರ್ಥಕೊಂಡ್ರೆ ಎಲ್ಲವನ್ನೂ ಅರ್ಥಕೊಂಡಾಗುತ್ತೆ ಅಂತ ಉಪನಿಷತ್ತುಗಳ ಸಾರಾಂಶ. ಏತ ಜ್ಞೇಯಂ ನಿತ್ಯಮೇವಾತ್ಮ ಸಂಸ್ಥಾನಾತ ಅಂತ ಒಂದು ಉಪನಿಷತ್ತಿನ ವಾಕ್ಯ ಇದೆ. ಇದು ಒಂದು ಜ್ಞೇಯ ಅಂತ ಹೇಳ್ತಾರೆ. ಜ್ಞೇಯ ಅಂತಂದರೆ ಒಂದು ವಸ್ತು ಅಂತ. ಆದರೆ ಆತ್ಮನ ವಸ್ತು ಅಂತ ಕರೆಯಕ್ಕೆ ಬರಲ್ಲ. ನಾವು ಆತ್ಮನ ತಿಳ್ಕೋಬೇಕು, ಆತ್ಮನ ಮೋಕ್ಷ ಪಡಿಬೇಕು, ಆತ್ಮನಲ್ಲಿಗೆ ಹೋಗಬೇಕು ಅಂತ ಹಿಂಗೆಲ್ಲ ಹೇಳ್ತೀವಲ್ಲ, ಆ ದೃಷ್ಟಿಯಿಂದ ಇದನ್ನು ಜ್ಞೇಯ ಅಂತ ಕರೆದಿದೆ. ಹೇಗೆ ಅಧಿಷ್ಠಾನವನ್ನು ಅರ್ಥಕೊಂಡ್ರೆ, ಅಧಿಷ್ಠಾನ ಅಂತಂದರೆ ಸಬ್ಸ್ಟ್ರಾಟಮ್ ಆಧಾರ, ಅದನ್ನು ಅರ್ಥಕೊಂಡ್ರೆ ಅದರಿಂದ ನಾನು ವಿಕಲ್ಪಗಳನ್ನ ಮಾಡಿಕೊಂಡಿರೋದು ಇರೋದಿಲ್ಲ. ಅಂದರೆ ಹಾವು, ನೀರಿನ ಕೋಡಿ, ನೆಲದ ಬಿರುಕು ಅಂತ ನಾವು ವಿಕಲ್ಪಗಳು ಮಾಡಿಕೊಂಡಿದ್ದೀವಿ, ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಹಾಗೆ ತಿಳ್ಕೊಳ್ಳೋದಕ್ಕೆ ಕಾರಣ ಏನು? ಹಗ್ಗ, ಅಲ್ಲಿ ಹಗ್ಗ ಇರೋದರಿಂದನೇ ನಸುಗುತ್ತೆ, ನಾನು ತಪ್ಪಾಗಿ ಇಷ್ಟು ಏನು ಬೇಕಾದರೂ ತಿಳ್ಕೊಬೋದು. ಹಾಗೆಯೇ ಈ ಶರೀರ, ಹೆಂಡತಿ, ಮಕ್ಕಳು, ಈ ಪ್ರಪಂಚ ಸತ್ಯ ಅಂತ ಮಾಡ್ಕೊಂಡಿದ್ದೀನಿ. ಯಾಕ್ರಿಂದ? ಇದರ ಹಿಂತಡಿಕೆ, ಇದಕ್ಕೆ ಆಧಾರ, ಇದಕ್ಕೆ ಸಬ್ಸ್ಟ್ರಾಟಮ್, ಹಗ್ಗದ ಥರ ಪರಮಾತ್ಮನಿದ್ದಾನೆ. ನಾನು ಆ ಪರಮಾತ್ಮನ ತಿಳ್ಕೊಳ್ಳದೆ ಅದರಿಂದ ನಾನು ಕಲ್ಪಿತವಾಗಿರುವ ಈ ಪ್ರಪಂಚ, ಹೆಂಡತಿ, ಮಕ್ಕಳು, ಶರೀರ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶಕಾಲ, ಕಾರ್ಯಕಾರಣ, ಭಾವ, ಅವಸ್ಥೆ ಇಷ್ಟನ್ನು ತಪ್ಪಾಗಿ ತಿಳ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದರ ಸಬ್ಸ್ಟ್ರಾಟಮ್ ತಿಳ್ಕೋಬೇಕು, ಆಧಾರ ತಿಳ್ಕೋಬೇಕು ಅಂತ ಹೇಳ. ಅಂದರೆ ಈ ಪ್ರಪಂಚಕ್ಕೆ ಆಧಾರ ಯಾವುದು? ಈ ಪರಮಾತ್ಮನೇ ಅಂತ. ಆದ್ದರಿಂದ ಇಲ್ಲಿ ಈ ಶರೀರದಲ್ಲಿ ಜೀವತ್ವ, ಪ್ರಾಣತ್ವ, ಭೋಕ್ತೃತ್ವ, ಕರ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಹೀಗೆಲ್ಲ ಹೇಳ್ತೀವಿ. ಇದಕ್ಕೆಲ್ಲ ಆಧಾರ ಬ್ರಹ್ಮವೇ.
ಇಂಥ ಬ್ರಹ್ಮವೇ ನಮ್ಮ ಆತ್ಮನಾಗಿದ್ದಾನೆ, ಅವನ ಲಕ್ಷ್ಯ ಬಿಟ್ಟು ಚಿಂತಿಸಬೇಕು ಅಂತ ಅರ್ಜುನನಿಗೆ, ನೀನು ಯೋಗಿಯಾಗು, ಧ್ಯಾನ ಮಾಡು ಅಂತ ಭಗವಂತ ಅವನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಯೋಗವು ಜ್ಞಾನಕ್ಕೆ ಅಂತರಂಗ ಸಾಧನ ಅಂತ ಹೇಳಿದ್ದಾಯಿತು. ಅಂದರೆ ಧ್ಯಾನ ಅಂತನ್ನೋದು ಯೋಗ, ಧ್ಯಾನ ಯೋಗ ಅಂತನ್ನೋದು ಅಂತರಂಗ ಸಾಧನ. ಈ ಧ್ಯಾನ ಮಾಡಬೇಕಾದ್ರೆ ಹೊರಗಡೆ ಕರ್ಮಯೋಗ ಮಾಡಿರಬೇಕು ಅಂತ ಹೇಳಿದರು. ಈಗ ಈ ಧ್ಯಾನದ ವಿಚಾರ ಇನ್ನೂ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋ ಹಾಗೆ 7, 8, 9 ಅಧ್ಯಾಯಗಳಲ್ಲಿ ಸ್ಪಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ಹೇಳಿದ್ವಿ. ಮತ್ತು ಈ ಭಗವದ್ಗೀತೆಯಲ್ಲಿ ಕೆಲವರು ಈ ಕರ್ಮ ಷಟ್ಕ, ಉಪಾಸನಾ ಷಟ್ಕ, ಜ್ಞಾನ ಷಟ್ಕ ಅಂತ ಹಿಂಗೆಲ್ಲ ಮಾಡ್ತಾರೆ, ತಪ್ಪು. ಅದೇ ಥರ ಕೆಲವರು ತತ್ ಪದಾರ್ಥ, ತ್ವಂ ಪದಾರ್ಥ, ಅಸಿ ಪದಾರ್ಥ ಅಂತ ಹೇಳ್ತಾರೆ. ಮೊದಲೇ 6 ಅಧ್ಯಾಯಗಳು ಈ ರೀತಿ ವಿಂಗಡಿಸ್ತಾರೆ, ಮಧ್ಯದ 6 ಅಧ್ಯಾಯಗಳು ಅಂತ, ತಿರ್ಗ ಕೊನೆಯ 6 ಅಧ್ಯಾಯ ಅಂತ, ಹೀಗೆಲ್ಲೂ ಇಲ್ಲ ಅಂತನ್ನೋದು ನಮಗೆ ಸ್ಪಷ್ಟ ಆಯಿತು. ಭಗವಂತನು ಜ್ಞಾನಯೋಗ, ಕರ್ಮಯೋಗ ಎಂಬ ಎರಡು ಸಾಧನಗಳನ್ನು ವಿವರಿಸಿ, ಕರ್ಮಯೋಗವು ಜ್ಞಾನಯೋಗಕ್ಕೆ ಚಿತ್ತಶುದ್ಧಿಯ ಮೂಲಕವಾಗಿ ಸಾಧನವಾಗುತ್ತೆ ಅಂತ ಹೇಳಿ, ಬಳಿಕ ಕರ್ಮಯೋಗದಿಂದ ಬಹಿಮುಖತ್ವವನ್ನು ಕಳೆದುಕೊಂಡಿರುವ ಆತನು ಧ್ಯಾನಯೋಗ ಪರದ ಅಂತರಂಗ ಸಾಧನಕ್ಕೆ ತಕ್ಕವನಾಗ್ತಾನೆ ಅಂತ ಹೇಳಿದರು. ಯಾವಾಗ ನಾವು ಕರ್ಮಯೋಗವನ್ನು ಸರಿಯಾಗಿ ಮಾಡ್ಕೊಂಬರ್ತೀವೋ, ನಮಗೆ ಕರ್ಮಗಳು ಬಿದ್ದು ಹೋಗುತ್ತೆ. ಕರ್ಮಗಳು ಯಾವಾಗ ಬಿದ್ದು ಹೋಗುತ್ತೋ, ಏಕಾಗ್ರತೆ ಬಂದು ಚಿತ್ತಶುದ್ಧಿಯಾಗಿ ನಾನು ಧ್ಯಾನ ಮಾಡೋದಕ್ಕೆ ಯೋಗ್ಯತೆ ಬರುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ತೋರಿಸಿದ್ರು. ಅದಕ್ಕೆ ಧ್ಯಾನ ಅನ್ನೋದು ಒಳಗಿನ ಸಾಧನ ಅಂತ ಹೇಳಿದರು. ಇನ್ನು 7 ಅಧ್ಯಾಯದ ಪ್ರಾರಂಭದ 2-3 ಶ್ಲೋಕಗಳನ್ನ ಹೇಳಿದ್ದಾರೆ. ಅರ್ಜುನನೇ, ನನ್ನಲ್ಲಿಯೇ ಆಸಕ್ತಿಯುಳ್ಳ ಮನಸ್ಸಿನಿಂದ ನನ್ನನ್ನೇ ಆಶ್ರಯಿಸಿಕೊಂಡು ಯೋಗವನ್ನು ಮಾಡುತ್ತಿದ್ದರೆ ಯಾವ ಸಂಶಯವೂ ಇಲ್ಲದಂತೆ ಸಮಗ್ರವಾಗಿ ನನ್ನನ್ನು ಹೇಗೆ ಅರಿತುಕೊಳ್ಳಲಾಪೆಯೋ ಅದನ್ನು ಹೇಳುವೆನು ಕೇಳು. ನೀನು ನನ್ನ ಮೇಲೆ, ನನ್ನಲ್ಲಿ ನಂಬಿಕೆ ಇಟ್ಟು, ಇಲ್ಲಿ ನನ್ನಲ್ಲಿ ತಂದಿದ ತಕ್ಷಣ ಕೃಷ್ಣ ಅಂತ ತಿಳ್ಕೋಬೇಕಾಗಿಲ್ಲ. ಇಲ್ಲಿ ತಪ್ಪನ್ನ ಮಾಡ್ತೀವಿ. ಯಾಕೆ ಅಂತಂದರೆ ಭಗವದ್ಗೀತೆ ಅಂತಂದರೆ ಅದು ಹಿಂದೂಗಳ ಧರ್ಮದ ಪುಸ್ತಕ ಮಾತ್ರ ಅಲ್ಲ ಅಲ್ವಾ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ಗೊತ್ತಿಲ್ಲ, ಇದು ತಿಳಿಸ್ತಾ ಇದ್ದಾರೆ. ನಾವು ತಿಳ್ಕೊಂಡಿರೋದೇನು, ಮುಸ್ಲಿಮ್ಸ್ಗೆ ಕುರಾನ್, ಕ್ರಿಶ್ಚಿಯನ್ಸ್ಗೆ ಬೈಬಲ್, ಹಿಂದೂಗಳಿಗೆ ಭಗವದ್ಗೀತೆ ಅಂದ್ಕೊಂಡಿದ್ವಿ. ತಪ್ಪು. ಅವ್ರ ಸರಿ, ಮುಸ್ಲಿಮ್ಸ್ಗೆ ಈ ಕುರಾನ್, ಕ್ರಿಶ್ಚಿಯನ್ಸ್ಗೆ ಬೈಬಲ್. ಯಾಕೆ? ಆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಹೇಗೆ ನಡ್ಕೋಬೇಕು ಧರ್ಮದಿಂದ ಅಂತ ಅದರಲ್ಲಿ ತೋರಿಸ್ತಾರೆ. ಆದರೆ ಭಗವದ್ಗೀತೆ ಹಿಂದೂಗಳ ಪುಸ್ತಕ ಅಲ್ಲ. ಯಾಕೆ? ಇದು ಹಿಂದೂಗಳಿಗೆ ಮಾತ್ರ ಅಲ್ಲ, ಮನುಷ್ಯನಾಗಿ ಯಾರ್ಯಾರು ಪ್ರಪಂಚದಲ್ಲಿದ್ದಾರೋ ಪ್ರತಿಯೊಬ್ಬರಿಗೂ ತೋರಿಸ್ಕೊಡುತ್ತೆ. ಇದು ಗ್ರೇಟ್ನೆಸ್ ಆಫ್ ಭಗವದ್ಗೀತೆ. ಅಂದರೆ ಭಗವದ್ಗೀತೆ ಬರೀ ಹಿಂದೂಗಳಿಗೆ ಮಾತ್ರ ಮೀಸಲು. ತಪ್ಪು. ನೀನು ಮನುಷ್ಯನಾಗಿದ್ದೀಯಾ, ಗಂಡಸನಾಗಿದ್ದೀಯಾ, ಹೆಂಗಸಾಗಿದ್ದೀಯಾ, ಮಕ್ಕಳಾಗಿದ್ದೀಯಾ, ಗೋ ಹೆಡ್ ಆಗುತ್ತೆ ಅಂತ ಹೇಳ್ತೀವಿ. ಅವ್ರದ್ರಲ್ಲಿ ಹಾಗಿಲ್ಲ, ಅದು ಸಂಕುಚಿತ. ಅದು ಬರೀ ಮುಸ್ಲಿಮ್ಸ್ಗೆ, ಇದು ಕ್ರಿಶ್ಚಿಯನ್ಸ್ಗೆ ಅಂತ ಹೇಳಿ ಅವರು ಆ ಸ್ಥಾನ ಪಲ್ಲಟ ಮಾಡ್ಕೊಳ್ಳೋದಕ್ಕೂ, ಅವ್ರ ಧರ್ಮಕ್ಕೆ ಸೇರಿಸ್ಕೊಳ್ಳೋದಕ್ಕೂ ಒದ್ದಾಡ್ತಾರೆ. ನಮ್ಮ ಧರ್ಮದಲ್ಲಿ ಹಾಗಿಲ್ಲ. ಇನ್ನೂ ಒಂದು, ನಮ್ಮ ಉಪನಿಷತ್ ಹೇಳಿದೆ ಅಂತ ನಂಬಿ ಅಂತ ಹೇಳೋದಿಲ್ಲ. ಹೇಗಿದೆ ನೋಡ್ರಿ, ನಮ್ಮ ಭಗವದ್ಗೀತೆ ಹೇಳಿದೆ ಅಂತ ನಂಬ್ರಿ ಅಂತ ಹೇಳೋದಿಲ್ಲ. ಮತ್ತಿನ್ನಾಗೆ ಹೇಳುತ್ತೆ, ಯಾರೇ ಆಗಿರಲಿ, ಅವನು ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಪಾರ್ಸಿ ಆಗಿರಲಿ, ಬುದ್ಧಿಸಮ್ನವನಾಗಿರಲಿ, ಯಾರು ಬೇಕಾದರೂ ಆಗಿರಲಿ, ನಮ್ಮ ಉಪನಿಷತ್ ಹೇಳ್ತಾ ಇದೆ ನೀವು ಹಂಗೆ ಮಾಡ್ರಿ ಅಂತ ಹೇಳೋದಿಲ್ಲ. ಮತ್ತೆ ಅಪ್ಪ, ಎಲ್ರಿಗೂ ಎಚ್ಚರ ಕನಸು ನಿದ್ದೆ ಇದೆ ತಾನೆ. ಆ ಎಚ್ಚರ ಕನಸು ನಿದ್ದೆಯಿಂದ ನಮ್ಮ ನಿಜವಾದ ಸ್ವರೂಪವನ್ನು ತೋರಿಸ್ಕೊಡ್ತೀವಿ. ಈಗ ಎಚ್ಚರ ಕನಸು ನಿದ್ದೆ ಬರೀ ಹಿಂದೂಗಳಿಗೆ ಮಾತ್ರ ಆಗೋದು, ಮುಸ್ಲಿಮ್ಸ್ ಅಂಡ್ ಕ್ರಿಶ್ಚಿಯನ್ಸು ಮತ್ತು ಪಾರ್ಸಿ ಬುದ್ಧಿಸಮ್ನವ್ರಿಗೆ ಆಗೋದಿಲ್ವ? ಪ್ರಪಂಚದಲ್ಲಿ ಯಾರು ಹುಟ್ಟಿರ್ತಾರೋ, ದೇವತೆಗಳಿಂದ ಹಿಡಿದು ಪ್ರಾಣಿಗಳು, ರಾಕ್ಷಸರು, ಮನುಷ್ಯರು, ಪ್ರಾಣಿಗಳಿಗೂ ಕೂಡ ಆಗುತ್ತೆ. ಆದರೆ ಪ್ರಾಣಿಗಳಿಗೆ ಅರ್ಥ ಆಗೋದಿಲ್ಲ. ಯಾಕೆ? ಅದಕ್ಕೆ ಮಾತಾಡೋಕ್ಕೆ ಬರಲ್ಲ, ಮಾತಾಡಿದ್ದನ್ನು ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ.
ಮನುಷ್ಯನಿಗೆ ಈ ಕೆಪ್ಯಾಸಿಟಿ ಇದೆ, ಮನುಷ್ಯನಿಗೆ ಹೇಳಿದ್ರೆ ಅರ್ಥ ಮಾಡ್ಕೊತಾನೆ. ಈಗ ನನ್ನ ನಾಯಿ ಹತ್ರ ಹೋಗ್ಬಿಟ್ಟಿದೆ, ನೀನು ಗಾಢ ನಿದ್ರೆಯಲ್ಲಿ ಬ್ರಹ್ಮಸ್ವರೂಪನಾಗಿದ್ದೀಯ ಅಂದರೆ ಅದು ಬೋ ಬೋ ಅನ್ನುತ್ತೆ. ಏನರ್ಥ ಆಗುತ್ತೆ ಅದಕ್ಕೆ? ಮನುಷ್ಯರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಹಾಗೆಯೇ ಭಗವದ್ಗೀತೆ ಅಂತನ್ನೋದು ಹಿಂದೂಗಳ ಸೊತ್ತು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಸೊತ್ತು. ಇದು ಗ್ರೇಟ್ನೆಸ್ ಆಫ್ ನಮ್ಮ ಭಗವದ್ಗೀತಾ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಲ್ಲಿ ಕೆಲವು ಸಾರಿ ನೋಡಿದಾಗ ತಪ್ಪು ಅಭಿಪ್ರಾಯ ಬರುತ್ತೆ. ಅರ್ಜುನ, ನನ್ನಲ್ಲಿಯೇ ಆಸಕ್ತಿ ಹೇಳು, ಮನಸ್ಸಿನಿಂದ ನನ್ನನ್ನೇ ಆಶ್ರಯಿಸಿಕೊಂಡು ಯೋಗವನ್ನು ಮಾಡ್ತಾ ಇರು ಅಂತ ಹೇಳಿದ ತಕ್ಷಣ ನೋಡಿದ್ರ, ನಿಮ್ಮ ಕೃಷ್ಣನ್ನ ನೆನೆಸ್ಕೊಂಡು ಅವನೇ ನಮ್ಮನ್ನು ಉದ್ಧಾರ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಅಂತಾರೆ. ಅಲ್ಲ, ಮತ್ತೆ ಏನಂತ ಅರ್ಥ ಮಾಡ್ಬೇಕಿಲ್ಲಿ? ಯಾರಾದರೂ ಹೇಳಿ, ಮತ್ತೇನಂತ ಅರ್ಥ ಮಾಡ್ಬೇಕಿಲ್ಲಿ? ನಾವು ಇಲ್ಲೇನೋ ಕೃಷ್ಣ ಭಗವಂತ ಹಂಗೆ ಹೇಳ್ತಾ ಇದ್ದಾನೆ, ನನ್ನನ್ನೇ ಆಶ್ರಯಿಸಿಕೊಂಡು ನನ್ನನ್ನೇ ಚಿಂತಿಸ್ತಾ ಅಂತ ಹೇಳ್ತಾನೆ ಕೃಷ್ಣ ಭಗವಂತ. ಏನಿದ್ರ ಅರ್ಥ? ಕೃಷ್ಣನಲ್ಲ ಹೇಳಿರೋದು. ಹೇಳಿ ಮ್ಯಾಮ್. ಆತ್ಮನನ್ನ ನೆನೆಸ್ಕೋಬೇಕಾಗಿರೋದು ನಾವು. ಕೃಷ್ಣನಿಗೆ ಹಿಂತಡಿಕೆಯಾಗಿ ಯಾವ್ದಿರೋದು? ಆತ್ಮನೇ. ಆ ಕೃಷ್ಣನ ಹಿಂತಡಿಕೆ ಯಾವ ಆತ್ಮ ಇದೆಯೋ, ನನ್ನ ಹಿಂತಡಿಕೆ ಅದೇ ಆತ್ಮ. ಆದ್ದರಿಂದ ಇಲ್ಲಿ ಯಾರೋ ಒಬ್ಬ ಮನುಷ್ಯನನ್ನ ಹೇಳಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಗಾಢನಿದ್ರೆಯಲ್ಲಿ ಆ ಅನುಭವ ರಾಮ ಕೃಷ್ಣ ಗೋವಿಂದ ನಾರಾಯಣ ತೋರಿಸುತ್ತಾ? ಅಲ್ಲ. ಹೋಗ್ಲಿ, ನಮ್ಮ ಉಪನಿಷತ್ತುಗಳಾಗಲಿ ಎಲ್ಲಾದರೂ ರಾಮ ಕೃಷ್ಣ ಗೋವಿಂದ ನಾರಾಯಣ ಕೇಶವ ದೇವಿ ಗಣಪತಿ ತೋರಿಸ್ರಿ, ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅಲ್ಲಿ ಏನಾಯ್ತಿದೋ, ಇದು ಪ್ರಪಂಚಕ್ಕೆ ಮಾರ್ಗದರ್ಶನವಾಗಿದೆ. ಪ್ರಪಂಚದ ಮೇಲೆ ಯಾರು, ಯಾವ ಗ್ರಹದ ಮೇಲೆ ಒಬ್ಬ ಮನುಷ್ಯ ಇದ್ದಾನೆ ಅಂತಂದರೆ ಅವನಿಗೆ ಭಗವದ್ಗೀತೆ ಸಹಾಯ ಆಗುತ್ತೆ. ಹಾಗೆ ತಗೋಬೇಕು. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಅರ್ಜುನ ಅಂತ ಬಂದಿರೋದ್ರಿಂದ ಇದು ಹಿಂದೂಗಳದು ಅಂತ ಏನು ತಗೋಬೇಕಾಗಿಲ್ಲ. ಅಷ್ಟು ನಾವು ತಿಳ್ಕೊಂಡ್ರೆ ಬೇಕಾದಷ್ಟಾಯಿತು. ಮತ್ತೆ ಕೃಷ್ಣ ಭಗವಂತ ಅಲ್ಲಿ ಹೇಳ್ತಾ ಇದ್ದಾನೆ, ಜ್ಞಾನವನ್ನು ವಿಜ್ಞಾನವನ್ನು ಒಂದಿಷ್ಟು ಉಳಿದಂಗೆ ನೀನು ಹೇಳ್ಕೊಡ್ತೀನಿ, ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಂಡು ನೀನು ಸಾಧನೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಏಕಾಗ್ರತೆಯಿಂದ ಆತ್ಮನನ್ನು ಏಕಾಗ್ರತೆಯಿಂದ ಮನಸ್ಸಿನಲ್ಲಿ ಚೆನ್ನಾಗಿ ಶ್ರವಣ ಮನನ ಮಾಡಿ ಅದನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡೋದು ಅಂದರೆ ಮತ್ತೆ ಮನಸ್ಸಿನಲ್ಲಿ ಮೆಲ್ಕು ಹಾಕೋದು ಅಂದರೆ ತಪ್ಪಾಗುತ್ತದೆ. ಹೇಗೆ ಸ್ವರ್ಗವೇ ಮುಂತಾದ ಪುರುಷಾರ್ಥಗಳಿಗೆ ಅಗ್ನಿಹೋತ್ರವೇ ಮುಂತಾದ ಸಾಧನಗಳು ಆಶ್ರಯವಾಗಿರುತ್ತವೆ, ಪ್ರಕೃತದಲ್ಲಿ ಧ್ಯಾನ ಯೋಗಿಗೆ ಅಂತ ಯಾವ ಹೊರಗಿನ ಆಶ್ರಯಗಳು ಬೇಕಾಗಿಲ್ಲ. ನೋಡ್ರಿ, ನೀವು ಈ ಕರ್ಮಕಾಂಡದಲ್ಲಿ ಹೇಳುವ ಅಗ್ನಿಹೋತ್ರ ಇಂಥವೆಲ್ಲ ಇರುತ್ತೆ, ಅವು ಆ ಅಗ್ನಿಹೋತ್ರ ಸಾಧನೆಗಳಿಗೆ ಆಶ್ರಯವಾಗಿರುತ್ತೆ. ಆದರೆ ಈ ಧ್ಯಾನ ಯೋಗದಲ್ಲಿ ಅಂತ ಯಾವ ಹೊರಗಿನ ಆಶ್ರಯಗಳು ಬೇಕಾಗಿಲ್ಲ. ಭಗವಂತನನ್ನೇ ಆಶ್ರಯಿಸಿಕೊಂಡು ಯೋಗವನ್ನು ಮಾಡುತ್ತಿರಬೇಕು. ಇಲ್ಲಿ ಭಗವಂತ ಅಂದ್ರೆ ಯಾರು? ಕೃಷ್ಣ ಅಂತಾಗಲಿ ರಾಮ ಅಂತಾಗಲಿ ಆಕಾರ ಕೊಟ್ಟಿರೋನಲ್ಲ, ಅದರ ಹಿಂತಡಿಕೆ ಇರೋ ಆತ್ಮ ಬ್ರಹ್ಮ ಅಂತ ಹಾಕಿ ತಗೋಬೇಕು. ನಾನು ಮಾಡುತ್ತಿರುವ ಧ್ಯಾನವೂ ಕೂಡ ನನ್ನದಲ್ಲ, ಆತನ ಅನುಗ್ರಹ ಬಲದಿಂದ ಆತನನ್ನು ಚಿಂತಿಸ್ತಾ ಇದ್ದೀನಿ. ಇಲ್ಲಿ ನಾನೇ ಮಾಡ್ತೀನಿ ಅಂತಂದರೆ ಅಹಂಕಾರ. ಆದ್ದರಿಂದ ಇದು ಪರಮಾತ್ಮನ ಅನುಗ್ರಹವೇ ಆಗಬೇಕು. ಗುರುಗಳು ಮತ್ತು ಪರಮಾತ್ಮನ ಅನುಗ್ರಹ ಆಗದೇ ಇದ್ದರೆ ನಾವು ಏನು ಸರ್ಕಸ್ ಮಾಡಿದ್ರೂ ತತ್ವದಲ್ಲಿ ನಿಲ್ಲಕ್ಕೆ ಬರೋಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ. ಆದ್ದರಿಂದ ಇದಿಷ್ಟು ನಾವು ಹಿಂದೆ ಅರಿತುಕೊಂಡಿರುವ ನಿಧಿಧ್ಯಾಸನ ಸ್ವರೂಪ ಆಯಿತು. ಇನ್ನು ಇದಕ್ಕೆ ಫಲ ಏನು? ಇದಕ್ಕೆ ಫಲ ನಮಗೆ ಗೊತ್ತೇ ಇದೆ, ಮೋಕ್ಷ, ಆನಂದ, ಅಂತ್ಯವಿಲ್ಲದ ಆನಂದ ಅಂತ ಕೂಡ ಹೇಳಿದೆ. ಇದೇ ಭಗವಂತನ ತತ್ವ ಅಂತ ತಿಳ್ಕೊಳ್ಬೇಕು. ಮತ್ತು ಸಮಗ್ರವಾಗಿ ಆತ್ಮನ ಸ್ವರೂಪವನ್ನೇ ಅಲ್ಲದೆ ಆತನ ವಿಭೂತಿ, ಶಕ್ತಿ, ಐಶ್ವರ್ಯ ಮುಂತಾದ ಗುಣಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಬೋದು. ಏನು ಅವನ ಗುಣ? ನಿಜವಾಗ್ಲೂ ಅವನ ಗುಣ ಇಲ್ಲ, ಅವನ ಗುಣಾತೀತ. ಆದರೂ ಒಂದು ಅರ್ಥದಲ್ಲಿ ಗೌಣದಿಂದ ಹೇಳಬೇಕಾದ್ರೆ ಇರುವು ಅರಿವು ಆನಂದ. ಇರುವು ಅಂದರೆ ಏನು? ಪ್ರಪಂಚದಲ್ಲಿ ಯಾವ್ಯಾವ ವಸ್ತುಗಳಿದೆಯೋ ಪರಮಾತ್ಮಂತೆ ಅದು ಇರುವು. ಈಗ ಹಾವು ನೀರಿನ ಕೋಡಿ ಇದೆ ಅಂತಂದರೆ ಅದಕ್ಕೆ ಹಗ್ಗವೇ ಇರವು. ಮತ್ತು ಯಾವುದೇ ಪ್ರಪಂಚದಲ್ಲಿ ಜ್ಞಾನವಾಗಲಿ ಅವನ ಜ್ಞಾನವೇ. ಯಾವುದೇ ಪ್ರಪಂಚದಲ್ಲಿ ವಸ್ತುವನ್ನು ಅನುಭವಿಸಲಿ ಆನಂದ ಸಿಕ್ಕಿದ್ರೆ ಅದು ಆತ್ಮನ ಆನಂದವೇ. ಹೀಗೆ ತಿಳ್ಕೋಬೇಕು. ಮತ್ತು ಈ ಇದರಲ್ಲಿ ಎರಡು ಬಗೆಯಾಗಿರುತ್ತಂತೆ. ಏನದು? ಶಾಸ್ತ್ರದಲ್ಲಿ ಹೇಳೋರಂತೆ ಅರ್ಥ ಮಾಡ್ಕೊಳ್ಳೋದು ಜ್ಞಾನ,
ಅಂದರೆ ಥಿಯರಿಟಿಕಲ್ ನಾಲೆಡ್ಜ್. ಅದನ್ನು ಅದೇ ರೀತಿ ನಮ್ಮ ಒಳಗಡೆ ಕಂಡುಕೊಳ್ಳುವುದು ವಿಜ್ಞಾನ, ಪ್ರಾಕ್ಟಿಕಲ್ ತತ್ವದಲ್ಲಿ ನಿಲ್ಲದು ಮೋಕ್ಷ ಅಂತ ಹೇಳ್ತೀವಲ್ಲ. ಹಾಗೆ ನಾವು ಲೋಕದಲ್ಲಿ ಯಾವ್ದು ತಿಳ್ಕೊಂಡ್ರೂ ಅದು ಪೂರ್ತಿ ಆಗೋದಿಲ್ಲ. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಬೇಕಾದಷ್ಟು ವಸ್ತುಗಳಿದೆ, ನಮಗೆ ಸಮಯ ತುಂಬ ಕಡಿಮೆ ಇದೆ, ಆದ್ದರಿಂದ ನಾವು ತಿಳ್ಕೊಳಕ್ಕೆ ಬರೋದಿಲ್ಲ. ಆದ್ದರಿಂದ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗುತ್ತೆ ಅಂತ ಹೇಳ್ತಾರೋ, ನಾವು ಅದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹಿಂದೆ ಎಲ್ಲ ಹೇಳಿದೆ. ಇದು ಇವತ್ತು ಸುಮ್ಮನೆ ರಿಪಿಟೇಷನ್ ಹೇಳ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾವು ಯಾವ ವಸ್ತುವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳಕ್ಕೆ ಬರುತ್ತೆ? ಪ್ರಪಂಚದಲ್ಲಿ ಅಸಂಖ್ಯಾತವಾದ ವಸ್ತುಗಳಿದೆ, ನಾವು ಒಂದಿಷ್ಟಾದರೂ ಅದನ್ನು ಪೂರ್ತಿ ತಿಳ್ಕೊಳಕ್ಕೆ ಬರುತ್ತಾ? ಬರೋದಿಲ್ಲ. ಆ ನ್ಯೂಟನ್ ಸೈಂಟಿಸ್ಟ್ ಕೂಡ ಹೇಳಿದ್ದನ್ನೇ ಜ್ಞಾಪಕ ಮಾಡಿಕೊಳ್ಳ್ರಿ. ಆದ್ದರಿಂದ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೋ, ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗುತ್ತೋ, ಯಾವುದು ಒಂದನ್ನು ಅನುಭವಿಸಿದರೆ ಎಲ್ಲವನ್ನೂ ಅನುಭವಿಸ್ದಂಗೆ ಆಗುತ್ತೋ, ಅದನ್ನು ತಿಳ್ಕೊಂಡ್ಬಿಟ್ರೆ ಪ್ರಪಂಚವೆಲ್ಲವನ್ನೂ ತಿಳಿದಂಗಾಗುತ್ತೆ ಅಂತ ಹೇಳ್ದಂಗಾಯಿತು. ಹೀಗೆ ಅನಾತ್ಮ ಜ್ಞಾನವೆಂಬುದು ಅನಂತವಾಗಿರುತ್ತೆ, ತಿಳಿಯತಕ್ಕ ವಸ್ತುಗಳು ಹೇರಳವಾಗಿರುತ್ತವೆ. ಆದರೆ ನಮ್ಮ ಜೀವಿತದಲ್ಲಿ ವಿದ್ಯಾರ್ಜನೆಗೆ ಇರುವ ಕಾಲ ತುಂಬ ಕಡಿಮೆ. ಆ ಕಾಲದಲ್ಲಿ ನಾವು ಮಾಡುವ ಪ್ರಯತ್ನಗಳಿಗೆ ವಿಘ್ನಗಳು ಬೇಕಾದಷ್ಟಿರುತ್ತೆ. ಹೀಗಿರುವಲ್ಲಿ ಪ್ರತಿಯೊಂದು ವಸ್ತುವೆಂದು ಪ್ರತಿಯೊಂದು ಎಲ್ಲವನ್ನೂ ಮಾಸ್ಟರ್ ಆಗಿ ತಿಳ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ ಅಂತ ಹೇಳ್ತಾರೆ. ಆದರೆ ಅಧ್ಯಾತ್ಮ ಶಾಸ್ತ್ರಜ್ಞರು ಹೀಗೆ ಹೇಳ್ತಾ ಇದ್ದಾರೆ, ಒಂದನ್ನು ಪರಮಾರ್ಥ ತತ್ವವಿದೆ. ಹೇಗೆ ಕನಸಿನಲ್ಲಿ ಒಬ್ಬನು ವಿಧ ವಿಧವಾದ ಪ್ರಪಂಚವನ್ನು ಕಲ್ಪನೆ ಮಾಡ್ಕೊತಾನೆ, ಅಲ್ಲೆಲ್ಲ ಇರುತ್ತೆ, ಇಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ ಪ್ರಪಂಚ, ಮತ್ತು ದೇಶ ಕಾಲ ಕಾರ್ಯ ಕಾರಣ ಭಾವ, ಇಷ್ಟು ಇರುತ್ತೆ. ಇಷ್ಟನ್ನು ನಾವು ಅಲ್ಲಿ ತಿಳ್ಕೊಳಕ್ಕೆ ಬರುತ್ತಾ? ಬರೋದಿಲ್ಲ. ಅದು ಸತ್ಯವಾಗಿರುತ್ತೆ ಕನಸಿನಲ್ಲಿ. ಒಂದು ಸಾರಿ ಎದ್ದಿದ ತಕ್ಷಣ, ಎಚ್ಚರಕ್ಕೆ ಬಂದಿದ ತಕ್ಷಣ ಅಷ್ಟು ಕೂಡ ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ಯಾತ್ರೆಯಿಂದ ಗೊತ್ತಾಯಿತು? ಅದು ಒಂದನ್ನು ತಿಳ್ಕೊಂಡ್ರೆ ಅದರಿಂದಲೇ ಗೊತ್ತಾಯ್ತು ಇವೆಲ್ಲ ಸುಳ್ಳು ಅಂತ. ಆ ಒಂದನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ ಅಂತ ಹೇಳ್ತಾ ಇರೋದು. ಈ ದ್ವೈತ ಪ್ರಪಂಚವೆಲ್ಲವೂ ಕರಗಿ ಹುಸಿಯಾಗಿ ಅಸಾರವಾಗಿ ಅಜ್ಞೇಯವಾಗಿಬಿಡುತ್ತದೆ. ಯಾವಾಗ ನಾನು ಆ ನಿಜವಾದ ಸ್ವರೂಪವನ್ನು ತಿಳ್ಕೊತೇನೋ ಆವಾಗ ದ್ವೈತ ಇರುತ್ತಲ್ಲ, ಛೆ ಸುಳ್ಳದು ಹುಸಿ. ಹೇಗೆ ನಾನು ಕನಸಿನಿಂದ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಇದು ಸತ್ಯ ಅಂದಿದ ತಕ್ಷಣ ಅದು ಸುಳ್ಳು ಅಂತ ಹೇಗೆ ಹೊಡೆದಾಗ್ತೀನೋ, ಹಾಗೆ ಇಲ್ಲಿಂದ ನಿಜವಾದ ಪರಮಾತ್ಮನನ್ನು ನಾನು ಕಂಡುಕೊಂಡ್ರೆ ಈ ಎಚ್ಚರದ ಪ್ರಪಂಚವು ಕನಸಿನ ಥರ ಸುಳ್ಳಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾರ್ಥ ಒಂದೇ, ಅದನ್ನು ಜ್ಞೇಯ ಅಂತ ಕರೀತಾರೆ. ಮಿಕ್ಕದ್ದು ಯಾವುದೂ ಜ್ಞೇಯವಲ್ಲ. ಅಂದರೆ ಪುರುಷಾರ್ಥಕ್ಕೆ ತಾನೇ ನೇರಾಗಿ ಸಾಧನ ಆಗೋದಿಲ್ಲ. ಈ ತತ್ವವನ್ನು ತಿಳಿದರೆ ಇನ್ನೇನು ತಿಳಿದುಕೊಳ್ಳಬೇಕಾದ್ದು ಉಳಿದಿರೋದಿಲ್ಲ ಅಂತಲೂ ಹೇಳ್ತಾರೆ. ಇದರಲ್ಲಿಯೇ ಎಲ್ಲವೂ ಕಲ್ಪಿತವಾಗಿ ತೋರ್ತಾ ಇರುತ್ತೆ, ಎಲ್ಲವನ್ನು ಅರಿತಂತೆ ಆಯಿತು ಅಂತ ಹೇಳಬೇಕು. ಪರಮಾರ್ಥ ದೃಷ್ಟಿಯಿಂದ ಇರುವ ಎಲ್ಲವೂ ಆತ್ಮತತ್ವ ಒಂದೇ ಆಗಿರುವುದರಿಂದ ಆತ್ಮಜ್ಞಾನನ್ನು ಸರ್ವಜ್ಞ ಅಂತ ಕರೀತಾರೆ. ಯಾರು ಈ ಧ್ಯಾನ ಯೋಗದಿಂದಲೋ ಶ್ರವಣದಿಂದಲೋ ಮನನದಿಂದಲೋ ತತ್ವದಲ್ಲಿ ನಿಂತರೆ ಅವ್ರನ್ನ ಸರ್ವೇಶ್ವರ, ಸರ್ವಜ್ಞ, ಅಂತರ್ಯಾಮಿ, ಯೋನಿ ಹೀಗೆಲ್ಲ ಕರೀತಾರೆ. ಸರ್ವಜ್ಞ ಅಂದರೆ ಏನು? ಎಲ್ಲವನ್ನು ಬಲ್ಲವನು. ಹಾಗನ್ಬಿಟ್ಟು ನಿನಗೆ ರೈಲು, ಏರೋಪ್ಲೇನು ಹಾಡು ಮಾಡೋಕ್ಕೆ ಬರುತ್ತಾ, ಬಿಡಕ್ಕೆ ಬರುತ್ತಾ ಅಂತ ಕೇಳಿದ್ರೆ ತಪ್ಪದು. ನೀನು ವಾಚ್ ರಿಪೇರಿ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಅದು ಹೊಂದೋದಿಲ್ಲ. ಹಾಗೆ ಆದ್ದರಿಂದ ಇಲ್ಲಿ ಸರ್ವಜ್ಞ ಅಂತ ಹೇಳಿದ್ರೆ ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೋ, ಹಗ್ಗವನ್ನು ತಿಳಿದರೆ ನಾನು ಮಾಡ್ಕೊಂಡಿದ್ನಲ್ಲ ತಪ್ಪು, ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ, ಕೋಲು ಎಲ್ಲವನ್ನೂ ತಿಳಿದಂಗಾಯಿತು. ಮಡಿಕೆ, ಕುಡಿಕೆ, ಶಾವ, ತಟ್ಟೆ ಬೇಕಾದಷ್ಟಿದೆ. ಅದಕ್ಕೆಲ್ಲ ಆಧಾರ ಸಬ್ಸ್ಟ್ರಾಟಮ್, ಅದಕ್ಕೆ ಬೇಸ್ ಮಣ್ಣು ಅಂತ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ ಅಂತಾರಲ್ಲ ಹಾಗೆ. ಇದಕ್ಕೆ ರಾಮಕೃಷ್ಣ ಪರಮಹಂಸರು ತುಂಬ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಮೊದಲನೇ ಮೆಟ್ಲು ಹತ್ತಿದ್ದೀವಿ. ಹತ್ತಿದ ತಕ್ಷಣ ಏನಂತೀವಿ? ಇದು ಮೊದಲನೇ ಮೆಟ್ಲು. ಎರಡನೇ ಹತ್ತಿದ್ರೆ ಎರಡು, ಮೂರು, ನಾಲ್ಕು, ಐದು, ಆರು, ಹತ್ತು. ಹತ್ತಿದ್ದೆ ಆ
ಫಸ್ಟ್ ಫ್ಲೋರ್ನಲ್ಲಿ ನಿಂತ್ಕೊಂಡಾಗ ಅಲ್ಲಿ ಹೋಗಿ ನಾವು ಫಸ್ಟ್ ಫ್ಲೋರ್ನಲ್ಲಿ ನಿಂತಿದ ತಕ್ಷಣ ತಿರ್ಗಾ ನಾವೇನಂತೀವಿ, ಆ 10ನೇ ಮೆಟ್ಲು ಅಲ್ಲಿ ಏನು ಏನಿದೆ, 10ನೇ ಮೆಟ್ಲು ಹತ್ತಿದ ಮೇಲೆ ಫಸ್ಟ್ ಫ್ಲೋರ್ನಲ್ಲಿ ಸಿಮೆಂಟು, ಮರಳು, ಜಲ್ಲಿ, ಇಟ್ಟಿಗೆ, ನೀರು. 10ನೇ ಮೆಟ್ಲು ಅದೇ, 9, 8, 7 ಎಲ್ಲ ಅದೇ. ಆದ್ದರಿಂದ ಅದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುತ್ತೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಹಾಗೆ ಓದ್ಸ್ಕೋಬೇಕು ನಾವು. ಅದನ್ನು ಸರ್ವಜ್ಞ ಅಂತ ಕರೆಯೋದು. ನಿಜವಾಗಿ ನೋಡಿದರೆ ಆತ್ಮನೊಬ್ಬನೇ ಪರಮಾರ್ಥ ತತ್ವ. ಇಲ್ಲಿ ಆತ್ಮ ಅಂತ ಹೇಳ್ತಾ ಇದ್ದಾರೆ, ಕೃಷ್ಣ ಅಂತ ಹೇಳ್ತಾ ಇಲ್ಲ. ಆ ಕೃಷ್ಣನಿಗೂ ಮೇಲ್ಗಡೆ ಆಕಾರ ಇದೆ, ಅದು ಒಂದು ಹಂತದಲ್ಲಿ ಹುಟ್ಟಿರೋದು, ತೋರ್ತಾ ಇದೆ, ಆಮೇಲೆ ತೋರೋದಿಲ್ಲ. ಕೃಷ್ಣ ಇವಾಗ ಇಲ್ಲ, ಆದರೆ ಅವನ ಹಿಂತಡಿಕೆ ಆಗಿರೋ ಆತ್ಮಸ್ವರೂಪ ಅದಕ್ಕೆ ಸಾವಿಲ್ಲ. ಅದೇ ಆತ್ಮಸ್ವರೂಪವೇ ನನ್ನಲ್ಲಿ, ನಿಮ್ಮಲ್ಲಿ, ಚರ ಅಚರಗಳಲ್ಲಿ ಇರೋದು. ಅದನ್ನು ನಾವು ನಮ್ಮ ಸ್ವರೂಪ ಅಂತ ಕರೆಯೋದು. ಹಾಗೆ ಅದೆಲ್ಲವೂ ಆತ್ಮನೇ ಅಂತ ತಿಳ್ಕೋಬೇಕಾಗತ್ತೆ. ಅಂಥವನ್ನು ಸರ್ವಜ್ಞ ಅಂತ ಕರೆಯೋದು. ನಿಜವಾಗಿ ನೋಡಿದ್ರೆ ಆತ್ಮನೊಬ್ಬನೇ ಪರಮಾರ್ಥತ್ವವು. ಆತ್ಮನಲ್ಲಿ ನಮ್ಮ ಸರ್ವ ವ್ಯವಹಾರವು ಕಲ್ಪಿತವಾಗಿರುತ್ತದೆ, ಆದರೂ ಇದು ನಮಗೆ ತಿಳಿಯೋದಿಲ್ಲ. ಈ ಆತ್ಮನಲ್ಲಿ ಎಲ್ಲವೂ ಕಲ್ಪಿತವಾಗಿದೆ ಆದ್ದರಿಂದ. ಆದರೆ ನಮ್ಗೆ ಆತ್ಮ ಗೊತ್ತಾಗೋದಿಲ್ಲ, ಈ ಪ್ರಪಂಚವನ್ನು ಸತ್ಯ ಅಂತ ನಾವು ಹಿಡ್ಕೊಂಡ್ಬಿಡ್ತೀವಿ. ಅದೇ ಬಂದಿದ್ದು ಕಷ್ಟ ಅಂತ ಹೇಳ್ತಾ ಇರೋದು. ಆದರೂ ಇದು ನಮಗೆ ತಿಳಿಯೋದಿಲ್ಲ. ಅಜ್ಞಾನ ನಿದ್ರೆಯಲ್ಲಿ ನಾವು ನಾನತ್ವದ ಕನಸನ್ನು ಕಾಣ್ತಾ ಇರ್ತೀವಿ. ಜ್ಞಾನವೆಂಬ ಎಚ್ಚರವಾದ ಕೂಡಲೇ ಇದೆಲ್ಲವೂ ಆತ್ಮನೇ. ವ್ಯವಹಾರದ ಎಲ್ಲ ಜ್ಞಾನಗಳಲ್ಲಿಯೂ ನಾವು ನಿಜವಾದ ಆತ್ಮನನ್ನೇ ಅರಿಯುತ್ತಿರುವೆವು ಎಂದು ನಮಗೆ ತಿಳುವಳಿಕೆಯಾಗುವುದು. ಈಗ ಇಲ್ಲಿ ನಾವು ನಮ್ಮ ನಿಜವಾದ ಸ್ವರೂಪದ ಅನುಭವದಲ್ಲಿ ನಿಂತರೆ ಎಲ್ಲರಿಗೂ ಇದೇ ಆಧಾರ ಅಂತ ಗೊತ್ತಾಗುತ್ತೆ. ಒಂದು ಮತ್ತೆ ಈ ಪ್ರಪಂಚದೆಲ್ಲ ತೋರ್ತಾ ಇರೋದು ಆ ಆಧಾರದಿಂದಲೇ, ಪ್ರಪಂಚದ ಎಲ್ಲ ವ್ಯವಹಾರ ಆಗ್ತಾ ಇರೋದು ಅದರಿಂದಲೇ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹೇಗೆ ಕನಸಿನಿಂದ ಎಜ್ಜಿದ ತಕ್ಷಣ ಆ ಕನಸೆಲ್ಲ ಸುಳ್ಳು ಆದರೆ ಯಾತ್ರಿಂದ ಗೊತ್ತಾಯಿತು ಅದು ಸತ್ಯ ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ. ಆದ್ದರಿಂದ ನಮಗೆ ಎಚ್ಚರದ ವ್ಯವಹಾರದಲ್ಲೂ ಕೂಡ ಪ್ರತಿ ಗಳಿಗೆಯಲ್ಲೂ ಆತ್ಮನನ್ನು ನೋಡ್ಬೋದು. ಹೇಗೆ ಅಂತ ಇಟ್ಕೊಳ್ರಿ, ಈಗ ಪ್ರಪಂಚದಲ್ಲಿ ವಸ್ತುಗಳಿದೆ, ಯಾವುದು ಇವಾಗ ಅವಸ್ಥೆ ಇದೆ. ಅವಸ್ಥೆ ಇದೆ ಅಂತಂದರೆ ಅಲ್ಲಿ ಹಾವ್ ಇದೆ ಅಂತೀನಿ. ಅಲ್ಲಿರೋದು ಹಾವಲ್ಲ, ಹಗ್ಗ ಇದೆ ಅಂತ ನಮಗೆ ಗೊತ್ತಾಗುತ್ತೆ ವಿಚಾರ ಮಾಡಿದ್ರೆ. ಹಾಗೆ ಅವಸ್ಥೆ ಇದೆ, ಅವಸ್ಥೆ ಒಳಗಡೆ 1/2 ಡಜನ್ ಇದೆ. ಆಧ್ಯಾತ್ಮದಲ್ಲಿ 19 ಮುಖಗಳಿದೆ, ಆದಿ ಭೌತಿಕದಲ್ಲಿ 84 ಲಕ್ಷ ಜೀವರಾಶಿಗಳಿದೆ, ಆದಿ ದೈವಿಕದಲ್ಲಿ 14 ಕೋಟಿ. ಹೀಗೆಲ್ಲ ಹೇಳ್ತೀವಲ್ಲ, ಇದೆ 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 ಅಂತ ಈ ಪ್ರಪಂಚದಲ್ಲಿ ನೀವು ಯಾವುದೇ ಹೇಳ್ರಿ, ಅದು ಆತ್ಮನ ಆಧಾರದಿಂದಲೇ ಇದೆ ಅಂತ ಅನ್ನಿಸ್ಕೋಬೇಕು. ಅದು ಆತ್ಮನ ಬಿಟ್ಟಿರಕ್ಕೆ ಬರಲ್ಲ. ಹೋಗ್ಲಿ ಇದನ್ನೇ ಸತ್ಯ ಅಂತ ಕರೆಯೋಣ, ಕರೆಯಕ್ಕೆ ಬರಲ್ಲ. ಯಾಕೆ, ಇದು ಇರೋದಿಲ್ಲ. ಆದ್ದರಿಂದ ನೋಡ್ರಿ, ಎಚ್ಚರದಲ್ಲಿ ಇಷ್ಟೆಲ್ಲ ಇದೆ ನಾನು ಹೇಳಿದ್ದು. ನಿದ್ದೆಗೆ ಬರೋಕ್ಕಾಗಲ್ಲ, ಕನಸು ಬಂದರೆ ಇರೋದೇ ಇಲ್ಲ, ಮತ್ತು ಇದನ್ನು ಸತ್ಯ ಅಂತ ಹೇಗೆ ಕರಿತೀರಾ? ಆದ್ದರಿಂದ ಇದು ಇದೆ ಅಂತಂದರೆ ಅದು ಅಲ್ಲಿಗೆ ನಾನಿದ್ದೀನಿ. ನಾನು ಅಂದರೆ ಯಾವುದು, ಈ ಶರೀರ ಇದೆ ಅಂತ ಹೇಳ್ತೀನಿ. ಈ ಶರೀರ ಇದೆ ಅಂತ ಅನ್ಬೇಕಾದ್ರೆ ಇರೋದು ಸತ್ಯ, ಆದರೆ ವಸ್ತು ಯಾವುದು ವಿಚಾರ ಮಾಡಬೇಕು. ನಾವೇನಂತೀವಿ, ಈ ಶರೀರ ಇದೆಯಲ್ಲ ಅದಕ್ಕೆ ನಾನಿದ್ದೀನಿ ಅಂತೀವಿ. ಆದರೆ ಇದು ಇದರ ಹಿಂತಡಿಕೆ ಒಂದು ಸತ್ಯವಾಗಿದ್ದಿದೆ, ಇದು ಸತ್ಯ ಅಲ್ಲ, ಇದು ಒಂದಿನ ಸತ್ತೋಗುತ್ತೆ, ಅಲ್ಲಿವರೆಗೂ ಕಾಯ್ಕೋಬೇಡಿ, ಕನಸಕ್ಕೆ ಬರೋಕ್ಕಾಗಲ್ಲ, ನಿದ್ದೆಗೆ ಬರೋಕ್ಕಾಗಲ್ಲ, ಇದನ್ನು ಸತ್ಯ ಅಂತ ಹೆಂಗೆ ಕರಿತೀರಾ? ಆದ್ದರಿಂದ ಇದಕ್ಕಲ್ಲ, ಇದರ ಹಿಂತಡಿಕೆ ಒಂದಿದೆ, ಅದು ಇದೆ ಅಂತ ಹೇಳಬೇಕು.
ಹಾಗೆ ಅದೇ ರೀತಿ ನನಗೆ ಹಗ್ಗದ ಜ್ಞಾನವಾಯಿತು, ಹಾವಿನ ಜ್ಞಾನ ಆಯಿತು, ಪುಸ್ತಕದ ಜ್ಞಾನ ಆಯಿತು, ನಿಮ್ಮ ಜ್ಞಾನ ಆಯಿತು. ನಿಮ್ಮನ್ನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರಾ, ನನ್ನ ಮಾತು ಕೇಳ್ತಾ ಇದ್ದೀರಾ, ಜ್ಞಾನ ಆಯಿತು ಇಲ್ವೋ. ಅಲ್ಲಿ ಆ ಜ್ಞಾನ ಅಂದಿದ್ದ ತಕ್ಷಣ ಆತ್ಮನ ಜ್ಞಾನದಿಂದ ನಾನು ಇದನ್ನು ತಿಳ್ಕೊತಾ ಇದ್ದೀನಿ. ಹಾಗೆ ಇರುವು ಅರಿವು ಇನ್ನು ಆನಂದ, ಪ್ರಪಂಚದಲ್ಲಿ ನೀವು ಏನು ಬೇಕಾದರೂ ಅನುಭವಿಸ್ರಿ, ಆತ್ಮನ ಆನಂದವೇ ಒಳಗಡೆಯಿಂದ ಅದರ ಗವಲು ನಮ್ಗೆ ಹೊಡೆಯುತ್ತೆ. ನಾನು ಹಾ ಎಷ್ಟು ಚೆನ್ನಾಗಿದೆ ಅಂತ ಅಂತೀನಿ. ಜಾಮೂನ್ ತಿನ್ನ್ರಿ, ಖಾರ ತಿನ್ನ್ರಿ, ಏನು ತಿಂದರೂ ಆನಂದ. ಆದರೆ ಹಾಗಾದರೆ ದುಃಖ ಕೂಡ ಅದೇ ಅಲ್ಲವ ಸ್ವಾಮಿ ಅಂತಂದರೆ ಅಲ್ಲ. ಯಾಕೆ ಈ ಆತ್ಮನಲ್ಲಿ ಆನಂದ ಇದೆ ಹೊರತು ದುಃಖ ಇಲ್ಲ. ಆ ದುಃಖ ಅಂತ ಅನ್ನೋದು ನಾವು ಮಾಡಿಕೊಂಡಿರೋದು. ಹೀಗೆ ಸೊ ಈ ದುಃಖವನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಹೇಗೆ ಒಪ್ತೀರಾ? ಯಾರಿಗಾದರೂ ಹೇಳಕ್ಕೆ ಬರುತ್ತಾ? ದುಃಖ ನಾವು ಮಾಡ್ಕೊಂಡಿರೋದು, ನಿಜವಾಗ್ಲೂ ಇರೋದು ಆನಂದವೇ. ಯಾರಿಗಾದರೂ ಎಕ್ಸ್ಪ್ಲೈನ್ ಮಾಡಕ್ಕೆ ಬರುತ್ತಾ? ದುಃಖ ನಾವು ಮಾಡ್ಕೊಂಡ್ರೆ, ನಾವು ಅಂದರೆ ಈ ಮನಸ್ಸು. ಹೇಗೆ ಹೇಳ್ತೀರಾ ಇದನ್ನು? ಆನಂದ ಮಾತ್ರ ಆತ್ಮಂದು, ದುಃಖ ಮಾತ್ರ ನಾನು ಮಾಡ್ಕೊಂಡಿರೋದು ಮನಸ್ಸು. ಸುಖ ದುಃಖ ಎರಡೂ ಕೂಡ ಈ ಮನಸ್ಸಿಂದು. ಆದರೆ ಆನಂದ ಅಂತಂದರೆ ಅದು ಸುಖ ದುಃಖ ಅಲ್ಲ, ಅದು ಯಾವಾಗಲೂ ಆನಂದವೇ. ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ದುಃಖ ನಾವು ಮಾಡ್ಕೊಂಡಿರೋದು ಹೇಗೆ ಅಂತ? ನಮ್ಮ ಕರ್ಮದಿಂದ ಸರ್. ಹಾ ಹಾ, ಕರೆಕ್ಟಮ್ಮ, ಕರ್ಮದಿಂದ. ಹಾಂ, ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋಂಗೆ ಏನಾದರೂ ಒಂದು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಕರೆಕ್ಟು, ಕರ್ಮದಿಂದಲೇ ನಾವು ದುಃಖ ಮಾಡ್ಕೊಳ್ಳೋದು, ಸುಖ ಮಾಡ್ಕೊಳ್ಳೋದು. ಆದರೆ ಈಗ ನಾವು ಮಾಡಿಕೊಂಡಿದ್ದು ಕರ್ಮದಿಂದ, ಕರೆಕ್ಟು. ಹೆಂಗೆ? ನಮಗೆ ಚೆನ್ನಾಗಿ ಇನ್ನೂ ಬೇರೆಯವ್ರಿಗೆ ಅರ್ಥ ಆಗಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಹೇಳಿಮ್ಮ, ಹೇಳಿಮ್ಮ. ವೆರಿ ಗುಡ್, ಹೇಳಿಮ್ಮ. ಕರ್ಮದಿಂದ ಅಂದ್ರೆ ನಾವು ಮೊದ್ಲು ಏನೇನು ಎಮೋಷನ್ಸ್ ಇಟ್ಕೊಂಡಿರ್ತೀವಿ, ರಿಲೀಸ್ ಮಾಡಿರಲ್ಲ, ಅದೆಲ್ಲಾನು ಆ ಭಾವನೆಗಳು ಆಚೆ ಹಾಕೋವರೆಗೂ ಅದಂಗೆ ಆಗ್ತಾ ಇರುತ್ತೆ. ವೆರಿ ಗುಡ್ ಅಮ್ಮ, ಅಟ್ಲೀಸ್ಟ್ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ ಅಮ್ಮ. ವೆರಿ ಗುಡ್. ಇವಾಗ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎಲ್ರಿಗೂ ಅರ್ಥ ಆಗುತ್ತೆ ದುಃಖ ಅಂದರೆ ಏನು ಅಂತ. ನಾವು ಮಾಡ್ಕೊಂಡಿರೋದು ನಿಜವಾಗ್ಲೂ ಅಲ್ಲಿ ದುಃಖ ಪ್ರಪಂಚದಲ್ಲಿ ಇಲ್ಲ, ನಮಗೆ ನೋಡಕ್ಕೆ ಬರೋಲ್ಲ. ಇವು ಉದಾಹರಣೆಗೆ, ಒಬ್ಬ ಭಿಕ್ಷುಕ ಇರ್ತಾನೆ, ಭಿಕ್ಷೆ ಎತ್ಕೊಂಡು ಅವನ ಹತ್ರ ಏನೇನೂ ಇಲ್ಲ, ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ, ಒಂದು ಲಂಗೋಟಿ ಕಟ್ಕೊಂಡಿರ್ತಾನೆ ಅಷ್ಟೇ. ನೆಲದ ಮೇಲೆ ಮಲಗ್ತಾ ಇರ್ತಾನೆ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಲಗ್ತಾನೆ. ಯಾರು ಅನ್ನ ಕೊಟ್ಟರೆ, ಕೌಳ ಕೊಟ್ಟರೆ ತಿಂತಾನೆ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಲಗ್ತಾನೆ. ಗೊರ್ಕೆ ಓಡ್ಕೊಂಡಿರ್ತಾನೆ, ಆನಂದವಾಗಿರ್ತಾನೆ ಅವನು. ರಾತ್ರಿ ಹೊತ್ತಿ ಅವನು ಚಳಿಯಾಗಲಿ ಸೊಳ್ಳೆ ಆಗಲಿ ಯಾವ ಕಾಟನೂ ಇಲ್ಲ, ಯಾಕೆಂದರೆ ಬೆಳಿಗ್ಗೆ ಎಲ್ಲ ಓಡಾಡಿರ್ತಾನೆ, ಆಯಾಸ ಆಗಿರುತ್ತೆ. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಲಕೊಂಡ್ಬಿಡ್ತಾನೆ, ಗೊರ್ಕೆ ಓಡ್ಕೊಂಡಿರ್ತಾನೆ. ಅಂಥವನಿಗೆ ಯಾರೋ ಒಬ್ರು, ಅಯ್ಯೋ ಪಾಪ ಇವನು ಬರೀ ನೆಲದ ಮೇಲೆ ಮಲ್ಕೊತಾನಲ್ವಾ ಅಂತ ಹೇಳಿ ಒಂದು ಚಾಪೆ ಕೊಟ್ಟರಂತೆ. ಅವನು ಚಾಪೆ ಮೇಲೆ ಮಲಗಕ್ಕೆ ಶುರು ಮಾಡ್ದ. 6 ತಿಂಗಳು 1 ವರ್ಷ ಚಾಪೆ ಮೇಲೆ ಮಲಗ್ದ. ಮಲಗಿದ ಮೇಲೆ ಏನಾಯಿತು, ಒಂದು ಸಾರಿ ಇವನು ಎಲ್ಲಕ್ಕೂ ಹೋಗಿದ್ದ, ಚಾಪೆ ಸಿಗಲಿಲ್ಲ, ನೆಲದ ಮೇಲೆ ಮಲ್ಕೋಬೇಕಾಗಿತ್ತು. ಈಗ ಅವನಿಗೆ ಚಾಪೆ ಇಲ್ವಲ್ಲ ಅಂತ ಅವತ್ತು ನಿದ್ದೆ ಬರಲಿಲ್ಲ. ದುಃಖ ಯಾರು ಮಾಡ್ಕೊಂಡಿದ್ದು? ಮೊದಲು ಅವನು ನೆಲದ ಮೇಲೆ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದ್ದ, ಆನಂದವಾಗಿದ್ದ. ಯಾವಾಗ ಚಾಪೆ ಮೇಲೆ ಮಲ್ಕೊಳ್ಳೋದು ಅಭ್ಯಾಸ ಆಯಿತೋ, ಈಗ ಅದು ಅವನು ದುಃಖ ಆಯಿತು. ಇದು ಯಾರು ಮಾಡ್ಕೊಂಡ್ರದ್ದು? ನಾವೇ. ಅಂಥವ್ರಿಗೆ ಏನು ಮಾಡಿದ್ರು, ಇವರು ಸುಮ್ಮನೆ ಇಲ್ಲದೆ ಪಾಪ ಚಾಪೆ ಮೇಲೆ ಮಲಗ್ತಾನಲ್ಲ ಅಂತ ಹೇಳಿ ಒಂದೆರಡು ಬೆಡ್ಶೀಟ್ ಕೊಟ್ಟರು, ಬೆಡ್ಶೀಟ್ ಮೇಲೆ ಮಲ್ಕೊಳ್ಳೋಕೆ ಶುರು ಮಾಡ್ದ. ತಿರ್ಗಿ ಬೆಡ್ಶೀಟ್ ಇದ್ದರೆ ನಿದ್ದೆ ಬರುತ್ತೆ, ಅವ್ನು ಚಾಪೆ ಇದ್ದರೂ ನಿದ್ದೆ ಬರೋಲ್ಲ. ದುಃಖ ಅಂಥವನಿಗೆ ಯಾರೋ ಸುಮ್ಮನೆ ಇರದೆ ಒಂದು ಹಾಸಿಗೆ ಕೊಟ್ಟರು, ಅವನು ಹಾಸಿಗೆ ಮೇಲೆ ಮಲ್ಗೋಕ್ಕೆ ಶುರು ಮಾಡ್ದ. ಹಾಸಿಗೆ ಮೇಲೆ ಮಲಗಿ ಮಲಗಿ ರೂಢಿ ಆಗಿಬಿಟ್ಟು ಅವನಿಗೆ ಹಾಸಿಗೆ ಇದ್ದರೆ ನಿದ್ದೆ, ಇಲ್ದಿದ್ರೆ ಇಲ್ಲ. ಈಗ ಅವನಿಗೆ ಹಾಗೇ ಬರ್ತಾ ಅವನಿಗೆ ಒಂದು ರೂಮ್ ಇರಬೇಕು, ಎ ಸಿ ಇರಬೇಕು, ಎಲ್ಲ ಕಂಫರ್ಟ್ಸು ಬೇಕು. ಯಾರು ಮಾಡ್ಕೊಂಡಿರೋದು? ನಾವು. ಹಾಂ, ಪ್ರಾಣಿಗಳಿಗೆ ಹೊರಗಡೆನೆ ಮಲ್ಕೊಳ್ಳುತ್ತೆ, ಹೆಂಗೆ ಕೊರಕೆ ಹೊಡ್ಕೊಂಡು ಮಲಗಿರುತ್ತೆ, ಅದಕ್ಕಿರೋ ಅಂಥ ಆನಂದ ನಮಗಿದೆಯಾ? ಮನುಷ್ಯರು ನಾವು ಕಂಪೇರ್ ಮಾಡ್ಕೊತೀವಿ, ಇದಕ್ಕೆ ರಿಲೇಟಿವ್ ಟರ್ಮ್ ಅಂತೀವಿ. ಒಂದನ್ನು ಒಂದು ಹೋಲಿಸ್ಕೊಂಡು ನಾವು ಸುಖ ದುಃಖ ಅಂತೀವಿ. ನನ್ನ ಹತ್ರ ನಡ್ಕೊಂಡು ಹೋಗ್ತಾ ಇರೋವನು ಸೈಕಲ್ನಲ್ಲಿರೋನು ನೋಡ್ತಾನೆ, ನನ್ನ ಹತ್ರ ಸೈಕಲ್ ಇಲ್ಲವೇ ದುಃಖ. ಇವನು ಸೈಕಲ್ ಬಂತು, ಸ್ಕೂಟರ್ನಲ್ಲಿ ಹೋಗೋವನು ನೋಡ್ತಾನೆ, ಅರೆ ಅವನ ಹತ್ರ ಸ್ಕೂಟರ್ ಇದೆ, ನನ್ನ ಹತ್ರ ಸೈಕಲ್ ಇದೆ ದುಃಖ. ಸ್ಕೂಟರ್ನಲ್ಲಿ ಹೋಗೋವನು ಕಾರ್ನಲ್ಲಿ ಹೋಗಿ ನೋಡ್ತಾನೆ, ಕಾರ್ ಇದೆ ನನ್ನ ಹತ್ರ ಇಲ್ವಲ್ಲ ದುಃಖ. ಕಾರ್ನಲ್ಲಿ ಹೋಗೋವನು
ಏರೋಪ್ಲೇನಸ್ ರೈಲ್ನಲ್ಲಿ ಹೋಗೋವನ್ನು ನೋಡು, ಏರೋಪ್ಲೇನಲ್ಲಿ ಹೋಗೋವನ್ನು ನೋಡು, ನನ್ನ ಹತ್ರ ಅದು ಇಲ್ಲಿವೆ ಅಂತ ಕೊಡ್ತಾನೆ. ದುಃಖ ಯಾರು ಮಾಡ್ಕೊಳ್ಳೋದಿದು? ಇದು ಕರ್ಮದ ಪಕ್ಕಕ್ಕೆ ಎತ್ತಿಟ್ಬಿಡಿ, ಕರ್ಮದ ಬೇಡಲೇ ಬೇಡ, ನಾವು ಮಾಡ್ಕೊಳ್ಳೋದು. ಅಲ್ಲಿಗೆ ಪ್ರಪಂಚದಲ್ಲಿ ದುಃಖ ನಿಜವಾಗ್ಲೂ ಇಲ್ಲ. ಮತ್ತು ಎಲ್ಲಿದೆ ದುಃಖ? ಮನಸ್ಸಿನಲ್ಲಿ, ನಾನು ಮಾಡ್ಕೊಳ್ಳೋ ಕಲ್ಪನೆಯಲ್ಲಿ, ನಾನು ಮಾಡ್ಕೊಳ್ಳೋ ಭಾವನೆಯಲ್ಲಿ. ಹಾಗಾದರೆ ನನ್ನ ನಿಜವಾದ ಸ್ವರೂಪ, ಆನಂದ ಸ್ವರೂಪ. ನೀವು ಮಲಗೋವರೆಗೂ ಎಲ್ಲ ಹಾಸಿಗೆ, ಚಾಪೆ, ನೆಲ, ಎ ಸಿ, ಒಂದು ಸಾರಿ ಮಲಗಿಬಿಟ್ರಿ ತೋರಿಸ್ರಿ ಅವಾಗ ನೀವು. ಎ ಸಿನಲ್ಲಿ ಇದ್ದೀನಿ ಅಂತ ಅನ್ಸುತ್ತ? ಅಮೇರಿಕಾದಲ್ಲಿ ಮಲಗಿದ್ದೀನಿ ಅಂತ ಅನ್ಸುತ್ತ? ಇಂಡಿಯಾದಲ್ಲಿ ಮಲಗಿದ್ದೀನಿ, ಭಿಕ್ಷುಕನಾಗಿದ್ದೀನಿ ಅನ್ಸುತ್ತ? ಅನ್ಸೋದಿಲ್ಲ. ಆದ್ದರಿಂದ ಈ ಸುಖ ದುಃಖ ಅನ್ನೋದು ನಾನು ಮಾಡ್ಕೊಳ್ಳೋದು. ಆತ್ಮನಲ್ಲಿ ಆ ಸುಖ ದುಃಖ ಇಲ್ಲ, ಇದು ದ್ವಂದ್ವಗಳು. ದ್ವಂದ್ವಗಳು ಅಂತಂದರೆ ಇವು ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಲಾಭ ನಷ್ಟ, ಅಪ್ ಆ್ಯಂಡ್ ಡೌನ್, ಜಯ ಅಜಯ ಅಪಜಯ, ಇವೆಲ್ಲವೂ ದ್ವಂದ್ವಗಳು ಮನಸ್ಸಿನ. ಇದು ಇವು ಆಗಮಾಪಾಯಿಗಳು, ಬಂದು ಹೋಗೋದು. ಎರಡನೇ ಅಧ್ಯಾಯದಲ್ಲಿ ಭಗವಂತ ತಡ್ಕೋ, ಸುಮ್ಮನೆ ತಡ್ಕೊಳ್ಳೋದಲ್ಲ, ವಿವೇಕದಿಂದ ತಡ್ಕೋ. ವಿವೇಕ ಅಂದರೆ ಏನು? ಇವು ಬಂದು ಹೋಗೋದು, ಇದು ನಾವು ಮನಸ್ಸು ಕೊಡಬೇಕು. ಛೆ, ಇದು ಬಂದು ಹೋಗೋದು, ಇದು ಶಾಶ್ವತ ಅಲ್ಲ, ಇದಕ್ಕೆ ಯಾಕೆ ನಾನು ಬೆಲೆ ಕೊಡಬೇಕು? ನಾನು ಆತ್ಮಸ್ವರೂಪ, ನಾನು ಆತ್ಮಸ್ವರೂಪದಲ್ಲಿ ಇದು ಯಾವುದು ಎಂದೆಂದೂ ಇಲ್ಲ. ಇಲ್ಲದೇ ಇದ್ದರೂ ನಮಗೆ ಸುಖವಾಗಿರಕ್ಕೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಿಂದಿನ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಾಗಲಿ, ದೊಡ್ಡ ದೊಡ್ಡ ಮಹಾತ್ಮರು, ನಿಮಗೆ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ನರಸಿಂಹಯ್ಯನವರು ನೋಡ್ರಿ, ಚಪೆ ಮೇಲೆ ಮಲಗ್ತಾ ಇದ್ದಿದ್ದವರು. ಅಮೇರಿಕಾಗೆ ಹೋದರೂ ಚಾಪೆ ಮೇಲೆ ಮಲಗ್ತಾ ಇದ್ರು. ಯಾಕೆ? ನಿದ್ದೆ ಬರ್ತಾ ಇರಲಿಲ್ಲ ಅವ್ರಿಗೆ. ಹೇಗಿದೆ ನೋಡ್ರಿ. ಆದ್ದರಿಂದ ನಾವು ಮಾಡ್ಕೊಳ್ಳೋದು ಇವು, ಏನಾದರೂ ಇರಲಿ. ಅಲ್ಲಿಗೆ ಇಷ್ಟು ತಿಳ್ಕೊಂಡ್ರೆ ಸಾಕಿದ್ರೆ ವಿಚಾರದಲ್ಲಿ ಹಾಗೆ ಯಾವುದೊಂದು ಅನಾತ್ಮ ರೂಪವಾದ ತೋರಿಕೆಯಾದರೂ ನಿಜವಾಗಿ ಆತ್ಮನೇ ಎಂದು ತಿಳಿದುಕೊಂಡಿರುವುದರಿಂದ ಆತ್ಮಜ್ಞನು ಸರ್ವಜ್ಞನು ಅಂತ ಅನ್ನಿಸ್ತಾನೆ ಅಂತಾಯಿತು. ನಿಜವಾಗಿ ನೋಡಿದ್ರೆ ಆತ್ಮರೂಪನೇ ಪರಮಾರ್ಥವು, ಅವನಲ್ಲಿ ನಮ್ಮ ವ್ಯವಹಾರವು ಕಲ್ಪಿತವಾಗಿರುತ್ತೆ ಅಂತನೂ ಆಯಿತು. ಈ ಬ್ರಹ್ಮವಿದ್ಯೆಯನ್ನು ಆಮೇಲೆ ಈ ಲೌಕಿಕ ಜ್ಞಾನ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ ಅಂತ ತಿಳ್ಕೋಬೇಕಾಗಿಲ್ಲ, ಬರುತ್ತೆ, ವ್ಯವಹಾರಕ್ಕೆ ಸಾಕು. ಆದರೆ ನಮಗೆ ಪಾರಮಾರ್ಥಿಕವಾಗಿ ಅದು ಆನಂದ ಪೂರ್ತಿ ಕೊಡೋದಿಲ್ಲ, ತೃಪ್ತಿ ಕೊಡೋದಿಲ್ಲ, ಕೃತಕೃತ್ಯತೆ ಕೊಡೋದಿಲ್ಲ. ಅದಕ್ಕೆ ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಂಡು ಆ ತತ್ವದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಆವಾಗಲೇ ಹೆಚ್ಚಿನ ಆನಂದ ಅಷ್ಟು ಮಾತ್ರ ಅಲ್ಲ, ಹುಟ್ಟು ಸಾವುಗಳು ತಪ್ಪಿಸ್ಬಿಡುತ್ತೆ. ನಮ್ಮ ಜೀವನದಲ್ಲಿ ಮತ್ತೆ ಎಂದೂ ದುಃಖ ಅನ್ನೋದಿರೋದಿಲ್ಲ. ಕ್ಯಾನ್ಸರ್ ಬರಲಿ, ದುಃಖ ಅನ್ಸಲ್ಲ. ರಮಣ ಮಹರ್ಷಿಗಳಿಗೆ, ರಾಮಕೃಷ್ಣ ಪರಮಹಂಸರಿಗೆ ಥ್ರೋಟ್ ಕ್ಯಾನ್ಸರ್, ಒಬ್ಬರಿಗೆ ಕೈ ಕ್ಯಾನ್ಸರ್ ಇತ್ತು, ದುಃಖಪಟ್ರು ಅವರು. ಅವ್ರೇನು ಹೇಳ್ತಾ ಇದ್ರೆ, ಬರಲಿ ಬಿಡು, ಶರೀರ ಶರೀರಕ್ಕೆ ಬಂದಿರೋದು, ನನಗಲ್ಲ ಅಂತ ಇದ್ರು ಅವರು. ಅವರು ಆತ್ಮಸ್ವರೂಪದಲ್ಲಿ ನಿಂತಿದ್ದರಿಂದ ಶರೀರಕ್ಕೆ ಬರುತ್ತೆ. ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಅದನ್ನೇ ಹೇಳಿರೋದು. ನನ್ನ ಶರ್ಟು ಹಳೇದಾಗುತ್ತೆ, ಬಿಸಾಕು, ಹೊಸ ಶರ್ಟ್ ತೊಗೊಂಡ್ರೆ ಆಯಿತು, ನಾನೇನು ಹಳೇದಾಗಿಲ್ವಲ್ಲ, ನನ್ನ ಶರ್ಟ್ ಹಳೇದಾಗಿದೆ, ಬಿಸಾಕ್ರಿ. ಹಾಗೆ ಶರೀರ ಹಳೇದಾಗಿದೆ, ಬಿಸಾಕಿ. ಹಾಗೆ ಯಾಕೆ? ಆತ್ಮ ಹಳೇದಾಗಲ್ಲ, ಆತ್ಮ ಸವಿಯಲ್ಲ, ಅವನು ಹಳೆಯದಾಗಲ್ಲ, ಅವನು ಯಾವುದಕ್ಕೂ ಏನು ಚೇಂಜ್ ಆಗಲ್ಲ. ಆದ್ದರಿಂದ ಅಂಥ ಸ್ವರೂಪ ನಮ್ಮದು, ಅದು ಬಿಟ್ಟು ನಾವು ಈ ಜುಜುಬಿ, ಈ ಶರೀರವನ್ನು ನಾನು ಅಂದ್ಕೊಂಡು ದುಃಖ ಆಗ್ತಾ ಇದೆ ಅಂತ. ನಮ್ಮಲ್ಲಿ ಸ್ಪರ್ಶಮಣಿ ಇದೆ, ನೀವು ಯಾವುದೇ ಕಲ್ಲು ಮುಟ್ಟಿಸ್ರೆ ವಜ್ರ ವೈಢೂರ್ಯ ಆಗ್ಬಿಡುತ್ತೆ. ಅಂಥ ಕಲ್ಲಿಟ್ಕೊಂಡು ನಾನು ಕಾಡಿನಲ್ಲಿರೋ ಈ ಈ ಸಮುದ್ರ ದಡದಲ್ಲಿರೋ ಆ ಚೂಪು ಕಲ್ಲು ನನ್ನ ಹತ್ರ ಇಲ್ಲ ಅಂತ ಆಸೆ ಪಡ್ತೇನಲ್ಲ, ಎಂಥ ದಡ್ಡ. ನನ್ನ ಹತ್ರ ಕಾಮಧೇನು ಇದೆ, ಕಾಮಧೇನು ಇಟ್ಕೊಂಡು ನನ್ನ ಹತ್ರ ಬರುಡೆಮ್ಮೆ ಇಲ್ವೇ, ಹಾಲು ಕೊಡದೇ ಇರೋ ಎಮ್ಮೆ ಕೂಡ ಇಲ್ವಲ್ಲ ಅಂತ ನಾನು ದುಃಖ ಪಡ್ತೇನಲ್ಲ, ಎಂಥ ದಡ್ಡ. ಅಂಥ ಸ್ವರೂಪ ನಮ್ದಾಗಿದೆ, ಅದು ಶಾಸ್ತ್ರ ತಿಳಿಸ್ಕೊಡುತ್ತೆ. ಈ ಧ್ಯಾನದಿಂದ ನಾವು ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಇದಕ್ಕಿಂತ ಮತ್ತೇನು ಬೇಕು ಹೇಳ್ರಿ? ಆನಂದ ಅಂಥದ್ದು. ಆದ್ದರಿಂದ ಇದನ್ನು ಬ್ರಹ್ಮವಿದ್ಯೆ ಸರ್ವವಿದ್ಯಾ ಪ್ರತಿಷ್ಠೆ, ಎಲ್ಲ ವಿದ್ಯೆಗಳ ಪ್ರತಿಷ್ಠೆ ಅಂತ ಹೇಳ್ತಾರೆ. ಇದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ. ಎಲ್ಲ ವಿದ್ಯೆಗಳು ಹೋಗಿ ಮುಟ್ಟಬೇಕಾದ ವಿದ್ಯೆ ಉಪನಿಷತ್ನಲ್ಲಿ ಹೇಳಿರೋ ಈ ವಿದ್ಯೆ. ನಮ್ಮ ತಿಳುವಳಿಕೆ ಎಲ್ಲವೂ ಒಂದಲ್ದಿದ್ದರೆ ಒಂದು ದಾರಿಯಿಂದ ಈ ಮಹಾ
ಆತ್ಮೀಯವಾದ ಆತ್ಮನನ್ನು ತಿಳಿಸಿಕೊಡುವುದಕ್ಕೆ ಸಾಧನವಾಗಬೇಕು. ನಾವು ಹುಟ್ಟಿದಾಗಲಿಂದ ಸಾಯೋವರೆಗೂ ನಾವು ಏನೇ ಮಾಡಿದ್ರು ಈ ಆತ್ಮತತ್ವವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಕೆಲಸ ಮಾಡ್ರಿ, ಕರ್ಮಯೋಗದಲ್ಲಿ ಮಾಡ್ರಿ, ದಾನ ಧರ್ಮ ಮಾಡ್ರಿ, ಪರಮಾತ್ಮನ ಚಿಂತೆಗೋಸ್ಕರ ಮಾಡ್ರಿ, ಮೋಕ್ಷಕ್ಕೋಸ್ಕರ ಮಾಡ್ರಿ, ಕರ್ಮಯೋಗ ರೂಪದಲ್ಲಿ ಮಾಡ್ರಿ, ಭಜನೆ ಮಾಡ್ರಿ, ವ್ಯಾಪಾರ ಮಾಡ್ರಿ, ಧರ್ಮದಿಂದ ನಡ್ಕೊಳ್ರಿ, ಎಲ್ಲವೂ ಕೂಡ ಅದಕ್ಕೋಸ್ಕರ ಮೀಸಲಾಗಿಡಬೇಕು ಅಂತ ಹೇಳ್ತಾರೆ. ಈ ಆತ್ಮಜ್ಞಾನವೇ ನಿಜವಾದ ಯೋಗ, ಇದು ಬಿಟ್ಟು ಮಿಕ್ಕಿರೋದು ಯಾವುದು ನಿಜವಾದ ಯೋಗ ಅಲ್ಲ ಅಂತಾರೆ. ಯಾವುದು ಪಾತಂಜಲ ಯೋಗವಾಗಲಿ, ಸಾಂಖ್ಯರ ಯೋಗವಾಗಲಿ, ಯಾವುದಾದ್ರೂ ಇಟ್ಕೊಳ್ರಿ ನೀವು, ಯಾವ್ದು ಇಟ್ಕೊಂಡ್ರೂ ಕೂಡ ನಿಜವಾದ ಯೋಗವಲ್ಲ. ಈ ವಿಪಶನ ಮೆಡಿಟೇಷನ್ ಆಗಲಿ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಆಗಲಿ, ಬುದ್ಧಿಸಮ್ನವರ ಮೆಡಿಟೇಷನ್ ಆಗಲಿ, ಯಾವುದು ಬೇಕಾದರೂ ಇಟ್ಕೊಳ್ರಿ, ಅವೆಲ್ಲ ಕರ್ತೃತಂತ್ರ. ಯೋಗವೆಂಬ ಶಬ್ದವನ್ನು ಆಸನ ಪ್ರಾಣಾಯಾಮ ಮುಂತಾದ ಹೊರಗಿನ ಸಾಧನಗಳಿಗೆ ಉಪಯೋಗಿಸಿರುವುದು ಕೋಣಾರ್ಥದಲ್ಲಿ. ನಿಜವಾಗಿ ಯೋಗವೆಂದರೆ ಮನಸ್ಸನ್ನು ಆತ್ಯಂತಿಕವಾಗಿ ಪರಮಾರ್ಥದಲ್ಲಿ ನಿಲ್ಲಿಸುವುದೇ ಯೋಗ. ಆದರೆ ಈ ನಮ್ಮ ಧ್ಯಾನ ಯೋಗಕ್ಕೂ ಕೂಡ ಆಸನ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಮಾಡ್ಕೋಬೇಕು, ಒಪ್ಕೊಂತೀವಿ, ಅದು ಕೂಡ ಸಾಧನೆಯೇ ಅಂತ ಹೇಳಿಬಿಡ್ತೀವಿ. ಧಾರಣಾ ಧ್ಯಾನ ಸಮಾಧಿ ಅದು ಕರ್ತೃತಂತ್ರವಾಗುತ್ತೆ, ಮಾಡ್ಕೋಬಹುದು. ಜಪ ಬಂದಿದ್ದೇ ಧಾರಣಾ ಧ್ಯಾನ ಸಮಾಧಿ, ಆದರೆ ಜಪದಿಂದ ನಾವು ಧ್ಯಾನಕ್ಕೆ ಬರ್ತೀವಿ ಅಂತ. ಉಳಿದ ಜ್ಞಾನಗಳನ್ನು ತಿಳಿಬೇಕು. ಈ ನಾವು ಪ್ರಪಂಚದಲ್ಲಿ ನೀವು ಏನೇ ಜ್ಞಾನ ಮಾಡಿಕೊಳ್ಳ್ರಿ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಸೈಂಟಿಸ್ಟ್ ಆಗಿ, ಆದರೆ ನಮ್ಮ ಹುಟ್ಟು ಸಾವುಗಳು ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ, ಭವ ರೋಗವನ್ನು ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ. ನಮಗೆ ಶಾಶ್ವತವಾಗಿರೋ ಆತ್ಯಂತಿಕವಾದ ಆನಂದ ಪಡೆಯೋದಕ್ಕೆ ಬರೋದಿಲ್ಲ, ಇದು ಇಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಆತ್ಮಜ್ಞಾನವು ಹಾಗಲ್ಲ, ಇದರಿಂದ ಯಾರೊಬ್ಬರಿಗೂ ಅತೃಪ್ತಿ ಆಗೋದಿಲ್ಲ. ಆತ್ಮಜ್ಞಾನ ಮಾಡಿಕೊಂಡ್ರೆ ಇಲ್ಲಿ ಕಾಂಪಿಟೇಷನ್ ಇರುತ್ತಲ್ಲ, ಇರೋದಿಲ್ಲ. ಯಾಕೆ ಹೇಳ್ರಿ ಕಾಂಪಿಟೇಷನ್ ಇರಲ್ಲ, ಎಲ್ಲರಲ್ಲೂ ಅದಿದೆ. ಈಗ ಹಣ ಎಲ್ಲರಲ್ಲೂ ಇಲ್ಲ, ವಿದ್ಯೆ ಎಲ್ಲರಲ್ಲೂ ಇಲ್ಲ, ಲೌಕಿಕದ ವಿದ್ಯೆ. ಆದರೆ ಈ ಆತ್ಮಸ್ವರೂಪ ಅವನು ಭಿಕ್ಷುಕನಾಗಲಿ, ವೀರಪ್ಪನಾಗಲಿ, ಒಳ್ಳೆಯವನಾಗಲಿ, ಪ್ರಾಣಿಗಳಾಗಲಿ, ಮನುಷ್ಯರಾಗಲಿ, ದೇವತೆಗಳಾಗಲಿ, ಎಲ್ಲರಲ್ಲೂ ಸಮವಾಗಿದೆ, ಅಲ್ಲಿ ಬೇರು ಬೇರಿಲ್ಲ. ಆದರೆ ನಾವು ಮಾಡಬೇಕಾಗಿರೋದು ನಾ ಅದೇ ಸ್ವರೂಪ ಅಂತ ಸ್ವರೂಪದಲ್ಲಿ ತತ್ವದಲ್ಲಿ ನಿಲ್ಲದಿಕ್ಕೆ ಸಾಧನೆ ಮಾಡಿ ಮುಟ್ಟಿದ್ರೆ ಬೇಕಾದಷ್ಟು ಆಗೋಯ್ತು. ಯಾರು ಕೊಡೋದಲ್ಲ, ಈಸ್ಕೊಳ್ಳೋದಲ್ಲ, ಮತ್ತು ನಿನ್ನಲ್ಲಿ ಜಾಸ್ತಿ ಇದೆ, ನನ್ನಲ್ಲಿ ಕಡಿಮೆ ಇದೆ ಅಲ್ಲ. ಆದ್ದರಿಂದ ಇಲ್ಲಿ ಕಾಂಪಿಟೇಷನ್ ಎಲ್ಲಿದೆ? ಈಗ ನಾನು ನಿನಗೆ ಬಾಂಬ್ ಹಾಕಬೇಕು ಬರೋದೇ ಇಲ್ಲ, ಅಹಿಂಸೆ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಯಾವ ಪ್ರಾಣಿಗೂ ಹಿಂಸೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಯಾಕೆ ಗೊತ್ತಾ? ನಾನು ಆ ತತ್ವವನ್ನು ಕಂಡುಕೊಂಡಿದ್ದ ತಕ್ಷಣ ನನ್ನಲ್ಲಿರೋದೇ ನಿನ್ನಲ್ಲಿರೋದು, ನೀನು ಬೇರೆ ನಾನು ಬೇರೆ ಅಲ್ಲ. ಆದ್ದರಿಂದ ನಾನು ನಿನಗೆ ಮೋಸ ಮಾಡೋಕ್ಕೆ ಮನಸ್ಸು ಬರೋಲ್ಲ, ಸುಳ್ಳು ಹೇಳೋಕ್ಕೆ ಮನಸ್ಸು ಬರೋಲ್ಲ, ಹಿಂಸೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಹೀಗಿರುತ್ತೆ. ಅದರಿಂದ ಇದರಿಂದ ಲಾಭ ನನಗೆ ಮಾತ್ರ ಅಲ್ಲ, ಪ್ರಪಂಚಕ್ಕೂ ನಮ್ಮ ಸುತ್ತಮುತ್ತಲು ಇರೋವ್ರಿಗೆಲ್ಲ. ಇಂಥ ಒಬ್ಬ ಮನುಷ್ಯನಿದ್ದರೆ ಸಾಕು, ಮಳೆ ಬೆಳೆ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಕೃತಕೃತ್ಯತೆ ತಾಂಡವಾಡ್ತಾ ಇರ್ತಂತಲ್ಲಿ, ಮತ್ತಿನ್ನೇನು ಬೇಕು? ಆದ್ದರಿಂದ ಇಲ್ಲಿ ಎಲ್ಲರಿಗೂ ತೃಪ್ತಿ ಆಗುತ್ತೆ, ಎಲ್ಲರಿಗೂ ಒಂದೇ ಬಗೆಯ ತೃಪ್ತಿ ಉಂಟಾಗುತ್ತೆ. ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಸಮತ್ವವಾದ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ, ಎಲ್ಲರೂ ಸಮಾನವಾಗಿರಬೇಕು. ಏನು ಮಾಡಬೇಕು ಅದಕ್ಕೆ? ಶ್ರೀಮಂತರು ದುಡ್ಡು ಕಿತ್ಕೊಳ್ರಿ, ಬಡವರಿಗೆ ಹಂಚ್ರಿ, ಈಗ ಅವ್ರಿಗೆ ದುಃಖ ಆಗುತ್ತೆ, ಇವ್ರಿಗೆ ಆನಂದ ಬರುತ್ತೆ, ಹೋಗ್ಲಿ, ಈಕ್ವಲ್ ಮಾಡ್ದಂಗೆ ಆಯ್ತಾ? ಇಲ್ಲ, ತಿರ್ಗಾ ಅವನು ಜೂಜಾಡೋ ಏನೋ ಮಾಡಿ ಕಳ್ಕೊತಾನೆ, ತಿರ್ಗಾ ರಾಮಾಯಣ ಇರೋದೆ. ಆದ್ದರಿಂದ ಇದೆಲ್ಲ ಸಲ್ಯೂಷನ್. ಎಲ್ಲರೂ ವಿದ್ಯಾವಂತರಾಗಬೇಕು, ಆಗ್ರಿ, ಯಾವ ವಿದ್ಯಾವಂತರಾಗಬೇಕು? ಈ ವಿದ್ಯಾವಂತರು ಎಲ್ಲರೂ ಆದರೆ ತುಂಬ ಒಳ್ಳೆಯದು. ಯಾವ ವಿದ್ಯಾವಂತರು? ಆತ್ಮವಿದ್ಯಾವಂತರು. ನನ್ನ ನಿಜವಾದ ಸ್ವರೂಪ ಆತ್ಮವೇ, ಇಲ್ಲಿ ನಾನು ನೆಲೆ ನಿಲ್ಲಬೇಕು ಅನ್ನೋ ವಿದ್ಯೆ ಬರಬೇಕು. ಯಾರಪ್ಪ ಈ ಕಡೆ ಬರ್ತಾರೆ? ಯಾರಿಗೂ ಆಸಕ್ತಿ ಇಲ್ಲ, ಹೇಳಿದ್ರು ಕೇಳೋರು ಇಲ್ಲ, ಇದು ನಮಗೆ ಬೇಡ, ಪ್ರಪಂಚ ಇಷ್ಟು ಚೆನ್ನಾಗಿದೆ, ಅದನ್ನೇ ಎಂಜಾಯ್ ಮಾಡಿಕೊಂಡು ಅಲ್ಲೇ ನಾವಿರ್ತೀವಿ ಅಂತ ಹೇಳೋರೇ ಹೊರತು ಇದಕ್ಕೆ ಕಷ್ಟ ಸಾಧ್ಯ. ಇದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಎಲ್ಲವನ್ನು ತ್ಯಾಗ ಮಾಡಬೇಕು. ಸಿದ್ಧವಾಗಿದ್ದೀವ? ಸಿದ್ಧವಾಗಿದ್ದವರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಆದ್ದರಿಂದ ಅಲ್ಲಿ ವೆಸ್ಟರ್ನ್ ಫಿಲಾಸಫರ್ ಎಲ್ರಿಗೂ ಸಮಾನವಾದ ಇದು ಕೊಡಬೇಕು, ಹಕ್ಕನ್ನು ಕೊಡಬೇಕು, ಹೀಗೆಲ್ಲ ಮಾಡೋದು. ಅದಕ್ಕೆ ಏನಾಗಿದೆ ಇವಾಗ, ನಿಮ್ಮ ದೇಶದವ್ರನ್ನ ಹಾಳು ಮಾಡೋದಕ್ಕೆ ನಮ್ಮ ದೇಶದವರು, ನಮ್ಮ ದೇಶದವ್ರು ಹಾಳು ಮಾಡೋದಕ್ಕೆ ನಿಮ್ಮ ದೇಶ, ಒಟ್ಟಿನಲ್ಲಿ ಎಲ್ಲರೂ ಸೇರಿ ಪ್ರಪಂಚವನ್ನು ಹಾಳು ಮಾಡೋದಕ್ಕೆ ಆಟಮ್ ಬಾಂಬ್ ಇಟ್ಕೊಂಡು ಕೂತಿದ್ದೀವಿ, ಸೈನ್ಯವನ್ನು ಇಟ್ಕೊಂಡು ಕೂತಿದ್ದೀವಿ, ನೀವೇನಾದರೂ ಬಂದ್ರಿ ನಾವು ನಿಮ್ಗೊಂದು ಕೈ ನೋಡ್ಕೊತೀವಿ ಅಂತ. ಹೀಗೆ ನಮ್ಗೆ ಇದರಲ್ಲಿ ಟಿಟ್ ಫಾರ್ ಟ್ಯಾಟ್ ಕಾರಿದೆಯೇ ಹೊರತು ಈ ಒಂದು ತತ್ವ ವಿಚಾರ ಕಿಂಚಿತ್ ಎಲ್ರಿಗೂ ಅರ್ಥ ಆಗಿ ಇದನ್ನು ಜಾರಿಗೆ ತಂದರೆ ಏನಾಗುತ್ತೆ ಗೊತ್ತಾ, ರಾಮರಾಜ್ಯ, ಕಾಮರಾಜ್ಯ ಹೋಗ್ಬಿಡುತ್ತೆ, ಕಾಂಪಿಟೇಷನ್ ಹೋಗ್ಬಿಡುತ್ತೆ, ದುಃಖ ಹೋಗ್ಬಿಡುತ್ತೆ, ಹಿಂಸೆ ಹೋಗ್ಬಿಡುತ್ತೆ. ಆದ್ದರಿಂದ ನಿಜವಾದ ಸಮತಾವಾದ ಅಂದರೆ ಆತ್ಮಜ್ಞಾನವನ್ನು ಮುಂದುವಿಟ್ಟುಕೊಂಡಿರಬೇಕು. ಈ ಜ್ಞಾನವು ಬಂದರೆ ಇನ್ನು ಮುಂದಕ್ಕೆ ಅತೃಪ್ತಿ ಅನ್ನೋದು ಯಾರಿಗೂ ಇರುವುದಿಲ್ಲ. ಆನಂದದಲ್ಲಿ ಎಲ್ಲರಿಗೂ ಸಮಾನವಾದ ಭಾಗ ದೊರಕುತ್ತೆ ಅನ್ನೋದು ಖಂಡಿತ. ಯಾಕೆ, ಎಲ್ಲರ ಆತ್ಮನು ಅದೇ ಆನಂದ ಸ್ವರೂಪ, ನಿನ್ನದು ಹೆಚ್ಚು ನಂದು ಕಡಿಮೆ ಕ್ವಶನ್ ಇಲ್ಲ. ಇಲ್ಲಿ ಈ ಭಗವಂತನು ಹೇಳಿದ ಸಾರಾಂಶ ಇಷ್ಟು, ನೀನು ನನ್ನನ್ನೇ ನಂಬಿ, ನನ್ನನ್ನೇ ಗುರಿಯಾಗಿಟ್ಟುಕೊಂಡರೆ, ನನ್ನನ್ನೇ ಧ್ಯಾನಿಸುವ ಯೋಗವನ್ನು ಅವಲಂಬಿಸಿದರೆ, ಅರಿಯತಕ್ಕದ್ದನ್ನೆಲ್ಲ ಅರಿತುಕೊಂಡು ಪಡೆಯತಕ್ಕದ್ದನ್ನೆಲ್ಲ ಪಡೆದುಕೊಂಡು ಈ ಸಂಸಾರ ದುಃಖದಿಂದ ಪಾರಾಗ್ತೀಯ, ನಿತ್ಯತೃಪ್ತನಾಗಿ ಸರ್ವ ಸಮತ್ವ ಬುದ್ಧಿಯಿಂದ ಲೋಕೋಪಕಾರಿಯಾಗ್ತೀಯ ನೀನು. ಅದೊಂದು ನನಗೂ ಲಾಭ, ನನ್ನ ಸುತ್ತಮುತ್ತ ಇರೋ ಹೆಂಡತಿ ಮಕ್ಕಳಿಗೂ ಲಾಭ, ಪ್ರಪಂಚಕ್ಕೂ ಲಾಭ, ಪ್ರತಿಯೊಬ್ಬರಿಗೂ ಲಾಭ. ಇದರಿಂದ ನಷ್ಟ ಅನ್ನೋದು ಒಬ್ರಿಗಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ನನ್ನನ್ನೇ ನಂಬಿ, ನನ್ನನ್ನೇ ಗುರಿಯಾಗಿಟ್ಕೊಂಡು ಅಂದಿದ್ದ ತಕ್ಷಣ ಇಲ್ಲಿ ಕೃಷ್ಣನ ಆಕಾರ ಇಟ್ಕೋಬಾರ್ದು, ಹಿಂತರಿಕೆ ಇರೋ ಆತ್ಮಸ್ವರೂಪ ಎಲ್ಲರಲ್ಲೂ ಅದೇ ಇರೋದು, ಆ ಅರ್ಥ ತಗೋಬೇಕು. ವಿಷಯಗಳ ಭೋಗವೆಂಬುದು ಉಪ್ಪು ನೀರಿದ್ದಂತೆ, ಪ್ರಪಂಚದಲ್ಲಿ ಸಿಗುವಂಥ ಆನಂದ ಭೋಗ ಉಪ್ಪು ನೀರು. ನೀವು ಎಷ್ಟು ಉಪ್ಪು ನೀರು ಕುಡಿತೀರೋ ಅಷ್ಟು ಬಾಯಾರಿಕೆ ಆಗುತ್ತೆ, ಮತ್ತೆ ಅದನ್ನು ಅನುಭೋಗಿಸ್ಬೇಕು ಅಂತ ಆಸೆ. ಹೇಗೆ ನೀವು ಬೆಂಕಿಗೆ ಅಗ್ನಿಗೆ ತುಪ್ಪ ಸುರಿದ್ರೆ ಜಾಸ್ತಿ ಆಗುತ್ತೆ, ಹಾಗೆ ಪ್ರಪಂಚದಲ್ಲಿರೋ ವಸ್ತುಗಳನ್ನ ನಾನು ಅನುಭವಿಸ್ತಾ ಹೋದರೆ ಇನ್ನೂ ಅನುಭವಿಸ್ಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಅದರ ಕಡೆ ನಾನು ಗಮನ ಕೊಡದೆ ನನ್ನ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣವನ್ನು ಹತೋಟಿನಲ್ಲಿಟ್ಕೊಂಡು ಈ ನನ್ನ ನಿಜವಾದ ಒಳಗಿನ ತತ್ವವನ್ನು ತಿಳ್ಕೊಂಡು ಆ ತತ್ವದಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋ ಈ ಧ್ಯಾನ ಯೋಗವನ್ನು ನಾವು ಮಾಡೋ ಅಷ್ಟು ಯೋಗ್ಯತೆ ಬಂದುಬಿಟ್ರೂ ಸಾಕು, ಉದ್ಧಾರವಾಗ್ಬಿಡ್ತೀವಿ ಅಂತ ಹೇಳಿದೆ. ಅದೇ ಈ ಪರಮಾರ್ಥದ ಜ್ಞಾನ ಅನ್ನೋದೇನು, ಅಮೃತವನ್ನು ಪಾನ ಮಾಡದಂತೆ. ಅಬ್ಬ ಎಷ್ಟು ವ್ಯತ್ಯಾಸ ಇದೆ ನೋಡಿ, ಪ್ರಪಂಚದ ಸುಖ ಉಪ್ಪು ನೀರು, ಆತ್ಮನ ಸುಖ ಅಮೃತದ ನೀರು. ಈ ಜ್ಞಾನದಿಂದ ಆಗುವ ನಿತ್ಯ ತೃಪ್ತಿ ಪ್ರಾಪ್ತಿಗಾಗಿ ಎಲ್ಲರೂ ಪ್ರಯತ್ನ ಮಾಡತಕ್ಕದ್ದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟದ ಮೇಲೆ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರಯತ್ನ ಮಾಡಬೇಕಾಗಿರೋದು ಇದು. ನಾವೆಷ್ಟು ಜನ ಮಾಡಿದ್ದೀವಪ್ಪ, ಹುಟ್ಟದಾಗ್ಲಿಂದ ನಾವು ಈ ರೋಟಿ ಕಪಡ ಮಕ್ಕಾನ ಪ್ರಯತ್ನ ಮಾಡ್ತಾ ಇದ್ದೀವಿ ಹೊರತು ಇದಕ್ಕೋಸ್ಕರ ಎಲ್ಲಿ ಮಾಡ್ತಾ ಇದ್ದೀವಿ ಹೇಳ್ರಿ, ಮಾಡ್ತಾ ಇಲ್ಲ. ಮತ್ತೆ ಈಗ ಗೊತ್ತಾಯ್ತಲ್ವಾ, ಅಟ್ಲೀಸ್ಟ್ ಈಗಲಿಂದ ಆದರೂ ಪ್ರಯತ್ನ ಮಾಡಬೇಕಲ್ಲ ಅನ್ನೋದು ಒಂದು ದೃಢ ನಿರ್ಧಾರ, ಸತ್ಯ ಸಂಕಲ್ಪ ನಾವು ಮಾಡಬೇಕು. ಈ ಪ್ರಯತ್ನದಲ್ಲಿ ಎಲ್ಲರೂ ಕೃತಾರ್ಥರಾಗಬಹುದು, ಸಂಶಯ ಇಲ್ಲ. ಯಾಕೆ ಗೊತ್ತಾ, ಇದು ನನ್ನ ಒಳಗಡೆ ಇದೆ, ಮತ್ತು ನಾನು ಹೊಸ್ದಾಗಿ ಪಡೆಯೋದಲ್ಲ. ನಾನು ಡಾಕ್ಟರ್ ಆಗಬೇಕಾದ್ರೆ 6 ವರ್ಷ ಅಲ್ಲ, 20 ವರ್ಷ 30 ವರ್ಷ ಸರ್ಕಸ್ ಮಾಡಬೇಕು. ಅದೇ ಇಂಜಿನಿಯರ್ ಆಗಬೇಕಾದ್ರೂ ಅಷ್ಟೇ, ಹಣ ಸಂಪಾದನೆ ಮಾಡಬೇಕಾದ್ರೂ ಅಷ್ಟೇ. ಇದು ನನ್ನ ಒಳಗಡೆ ಇದೆ, ನನ್ನ ಮೇಲ್ಗಡೆ ಇರೋ ಅದು ಮುಚ್ಚಾಕ್ಬಿಟ್ಟಿದೆ. ಅದನ್ನು ಶುದ್ಧಿ ಮಾಡಿಕೊಂಡ್ರೆ ಸಾಕು, ಒಳಗಡೆ ಇರೋದು ತಾನಾಗಿ ಪ್ರಜ್ವಲಿಸಕ್ಕೆ ಶುರುವಾಗುತ್ತೆ. ದೀಪ ಯಾವ್ದು ಸುಲಭ, ನನ್ನ ಒಳಗಡೆ ಇರೋದನ್ನು ಇದೆ ಬೆಳಗ್ತಾ ಇದೆ, ಅದು ಆನಂದ ಸ್ವರೂಪವಾಗಿದೆ. ಗಡನಿದ್ರೆಯಲ್ಲಿ ಪ್ರತಿದಿನ ಅನುಭವಿಸ್ತಾ ಇದ್ದೀನಿ, ಆದರೆ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅದು ನಾನು ಮರ್ತೋಗ್ಬಿಡ್ತೇನೆ, ಮತ್ತೆ ಈ ಪ್ರಪಂಚನೇ ಸತ್ಯ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಇದರಲ್ಲಿ ಪಾಲಿಗಾಗಿ ಯಾರೊಬ್ಬರು ಮತ್ತೊಬ್ಬರನ್ನು ಕಚ್ಚಾಡಬೇಕಾಗಿಲ್ಲ. ಇದರಲ್ಲಿ ಕಿತ್ತಾಡ್ರಿ ನೋಡ, ಏ ನಿನ್ನ ಆತ್ಮ ಜಾಸ್ತಿ, ನನ್ನ ಆತ್ಮ ಕಡಿಮೆ, ಪೈಪೋಟಿ ಇಲ್ಲ, ಕಾಂಪಿಟೇಷನ್ ಇಲ್ಲ, ರ್ಯಾಟ್ ರೇಸ್ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇಂಥದ್ದನ್ನು ನಮ್ಮ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ, ಪುರಾಣಗಳು ತಿಳಿಸ್ಕೊಡ್ತಾ ಇದೆ.
ಇದನ್ನು ತಿಳಿಸ್ಕೊಟ್ಟಂಥ ಆ ಋಷಿ ಮುನಿಗಳು ಎಷ್ಟು ಗ್ರೇಟ್, ಅವ್ರಿಗೆ ನಾವು ಎಷ್ಟು ಚಿರಋಣಿಯಾಗಿರಬೇಕು. ಇಂಥ ಜ್ಞಾನವನ್ನು ಈಗ ಭಗವಂತನ ಹೇಳ್ಕೊಡ್ತಾ ಇದ್ದಾನೆ. ಮುಂದಕ್ಕೂ ಕೂಡ ಇನ್ನೂ ಇದ್ರ ವಿಚಾರ ಹೇಳ್ತಾನೆ, ಸಾಧನೆಗಳನ್ನೆಲ್ಲ ಹೇಳ್ತಾನೆ. ಅದರಲ್ಲಿ ಹೇ ಭಗವಂತ, ಆತ್ಮಸ್ವರೂಪವೇ, ನಮಗೆ ನಿನ್ನ ಕರುಣೆ ಆಶೀರ್ವಾದ ಕೊಟ್ಟು ನಾವು ಆದಷ್ಟು ಬೇಗ ಈ ತತ್ವದಲ್ಲಿ ನಿಲ್ಲೋ ಹಾಗೆ ಕರುಣಿಸಪ್ಪ ಅಂತ ಕೇಳಿಕೊಂಡಿದ್ದೆ. ಇವತ್ತು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಜೈ ಶ್ರೀರಾಮ್.